சங்கம் நந்தே குரு கிரகம் நாராயணம் குணேஸ்வரே உதயணம் தோஷபலிதம் தேயம் கம்யம் குரு சாஸ்திரி நஸ்வா சுத்ரா தோசுதே ஓம் மமதா தோ பிரம்ம ஜித்யாச ஓம் சுவாமித்தா நிர்வயவா வித்ரேகாதிகரணம் ಗುಣದ್ವಾಲು ಅನವಸ್ಥಿತೆ ವೈಶಿಷ್ಯ ಸನಿತ್ಯ ಪುಣ್ಯಯುಕ್ ಪಾಪಯುಕ್ ಚ ಜೀವನ ಬಗ್ಗೆ ಸ ನಿತ್ಯ ನಿರವಯವ ಪುಣ್ಯಯುಕ್ ಪಾಪಯುಕ್ ಚ ಸಹ ಇಮಂ ಲೋಕಂ ಅಮುಂಚ ಆವರ್ತತೆ ಅಮುಂ ಲೋಕಂ ಈ ಲೋಕ ಅಮುಂ ಲೋಕಂ ಆ ಲೋಕ ಆವರ್ತತೆ ಅಮುಂ ಅಂದ್ರು ಇದೆ ಇದಂ ಅಂದ್ರು ಇದೇನೆ ಆದ್ರೆ ಈ ಲೋಕ ಆ ಲೋಕ ಅನ್ನೋ ಅರ್ಥದೊಳಗೆ ಆವರ್ತತೆ ಆವರ್ತತೆ ಸ ವಿಮುಚ್ಯತೆ ಮುಂದೆ ಸ ಏಕಧ ವರ್ತತೆ ನ ಸಪ್ತಧ ನ ದಶಧ ನ ಶತಧ ಏಕಧ ಏವ ಒಂದೇ ತರ ಇರ್ತಾನೆ ಯಾರು ಜೀವ ಜೀವನದಲ್ಲಿ ಬದಲಾವಣೆ ಆಗುವುದಿಲ್ಲ ಸ ಏಕಧ ನ ಸಪ್ತಧ ನ ದಶಧ ನ ಶತಧ ಇತಿ ಗೌಗೋಶ್ರುತೌ ಏಕಸ್ಯ ಅಬಹುತ್ವ ಪ್ರತೀಯತೆ ಏಕಸ್ಯ ಅಬಹುತ್ವ ಒಬ್ಬನೇ ಇದ್ದಾವ ಬಹಳ ಆಗುವುದಿಲ್ಲ ಒಬ್ಬ ಒಬ್ಬನೇ ಆಗಿ ಉಳಿಯುತ್ತಾನೆ ಪರಮಾತ್ಮ ಹೆಂಗ ಆಗ್ತಾನಂತ ಜೀವನ ಬಗ್ಗೆ ಇದು ಅಲ್ಲ ಅಂದ್ರೆ ಅಲ್ಲಿ ಹೆಂಗ ಉಳಿಸಿದೆ ಅಂತ ಸ ಪಂಚಧ ಅದು ಮೊದಲೇ ಸಹ ಆಗುವುದಿಲ್ಲ ಅಂತ ಮತ್ತೊಂದು ಕಡೆಗೆ ಪಂಚಧ ಸಸಪ್ತಧ ಸಹಸ್ರ ಸಹಸ್ರ ಸ್ವಗಚ್ಛತೆ ಮುಚ್ಚತೆ ಇದೆ ಪಾರ್ಯಾಶ ಬಹುರೂಪತ್ವೇ ಇದನ್ನು ಪರಮಾತ್ಮನ ಬಗ್ಗೆ ಹೇಳಾರೆ ಇದನ್ನ ಜೀವನ ಬಗ್ಗೆ ಹೇಳಾರೆ ಅಂತಂದು ಪಾರಾಗಬಹುದಾಗಿತ್ತು ಆದ್ರೆ ಸಮುಚ್ಚತೆ ಅಂತ ಬರ್ತದೆ ಇದು ಜೀವನ ಬಗ್ಗೆನೇ ಹೇಳಾರೆ ಅಂತ ಅನ್ಬೇಕಾಗ್ತದ ಹೇಳಿದ್ರೆ ಪೂರ್ವಕ ಮತ್ತು ಇತಿ ಪಾರಾಶರ್ಯಾಯಣ ಶುಕ್ರ ಬಹುರೂಪತ್ವ ಪ್ರದೇಶ ಅಥವಾ ವಿರೋಧಂ ಪರಿಹರತಿ ಓಂ ವ್ಯತಿರೇಖ ಗಂಧವರ್ತಸ ಚ ದರ್ಶಯತಿ ಯಥಾ ಪುಷ್ಪಾದ ಗಂಧ ಪೃಥಕ್ ಗಚ್ಚತಿ ಪೃಥಕ್ ಅಂದ್ರೆ ಏನರ್ಥ ಬೇರೆ ಹೂವನ್ನು ಬಿಟ್ಟು ಬೇರೆ ಕಡೆಗೆ ಹೂವಿನ ಸ್ಥಾನಕ್ಕೂ ಗಂಧವು ಪ್ರಸಾರವಾಗುವ ದೇಶಕ್ಕೂ ಹೇಳಿದ್ರೆ ಪೃಥಕ್ ಸ್ಥಾನ ಪುಷ್ಪಾದ ಗಂಧ ಪೃಥಕ್ ಗಚ್ಚತಿ ಏವಂ ಅಂಶನೋ ಜೀವಾತ್ ಅಂಶ ಉಳ್ಳ ಜೀವದಿಂದ ಅಂಶ ಪೃಥಗಚ್ಚಂತೆ ನದೂಷಿ ಅಂಶಿ ಏಕ ಹೌದು ಅಂಶನ ಜೀವಾತ್ ಅಂಶ ಪೃಥಗಚ್ಚಂತೆ ಇಲ್ಲಿ ಅಂಶ ಅಂದ್ರೆ ಏನರ್ಥ ತಸ ಗುಣಾಧಿಕಂ ಅಂಶ ಅಂದ್ರೆ ನಿಮ್ ಇದ್ರ ಪ್ರಕಾರ ಅಲ್ಲ ಅದಕ್ಕ ಅದಕ್ಕೂ ಇದಕ್ಕೂ ಬೇರೆ ಆಗ್ತದೆ ಅಂತ ವ್ಯತಿರೇಕವಾಗುತ್ತದೆ ವ್ಯತಿರೇಕ ಭಿನ್ನತ್ವ ವ್ಯತಿರೇಕ ವ್ಯತಿರೇಕ ಭಿನ್ನತ್ವ ಯಥಾ ಪುಷ್ಪಾದ ಗಂಧ ಪೃಥಕ್ ಗಚ್ಚತಿ ಕೇವಲ ಅಂಶಿನ ಜೀವಾದ ಅಂಶ ಪೃಥಕ್ ಗಚ್ಚಂತೆ ಅಥ ಏಕ ಸನ್ ಗಂಧವದ್ ವ್ಯತಿರಿಕ್ಷತೆ ಗಂಧವದ್ ವಿವಿಧ ಪ್ರವೇಶಯುಕ್ತೋ ಭವತಿ ಅಂದ್ರೆ ಬಹುಭಾಗವತಿ ಅಂತ ಅರ್ಥಲ್ಲ ಅಥ ಏಕೀ ಭವತಿ ಅಥ ಬಹುಹಿ ಭವತಿ ಎರಡೂ ಸಾಧ್ಯ ಏಕವಾಗಿರುವುದು ಸಾಧ್ಯ ತ
ಕಥಂ ಯಥಾಯಥಾ ಈಶ್ವರ ಪ್ರಕುರುತೆ, ಪರಮಾತ್ಮ ಅವನನ್ನು ಯಾವ ಯಾವ ರೀತಿಯಾಗಿ ಪ್ರೇರೇಪಿಸಿರುತ್ತಾನೆಯೋ ತಥಾ ತಥಾ ಭವತಿ, ಸಹ ಅಚಿಂತ್ಯ ಪರಮಃ ಗರೀಯಾನ್ ಇತಿ ಶಾಂಡಿಲ್ಯ ಸ್ವತಃ. ಯಾರಿಲ್ಲ ಸೋ ಅಚಿಂತ್ಯ ಪರಮಃ ಗರೀಯಾನ್ ಪರಮಾತ್ಮ, ಸ ತಮ್ಮ ಯಥಾ ಈಶ್ವರ ಪ್ರಕುರುತೆ ತಥಾ ಭವತಿ. ಈಶ್ವರನಿಗೆ ಸಂಬಂಧ, ಸೋ ಅಚಿಂತ್ಯ ಪರಮೋ ಗರೀಯ. ಇಲ್ಲೇ ಇನ್ನೊಂದು ಅರ್ಥನೂ ಮಾಡೋ ಸಾಧ್ಯತೆ ಇದೆ. ಜೀವನು ಕೂಡ ಅಂಶಗಳಿಂದ ಭಿನ್ನವಾಗಿ ಬೇರೆ ಬೇರೆ ಕಡೆಗೆ ಇರಬಹುದು ಅನ್ನೋ ಅರ್ಥ. ಅದ ಹೆಂಗೆ ಸಾಧ್ಯ? ಅಚಿಂತ್ಯ ಪರಮ, ಪರಮಾತ್ಮ ದತ್ತತ್ವ ಪರಮ ಗರೀಯ. ಹಂಗೆ ಸೆಕೆಂಡರಿ ಅರ್ಥದೊಳಗ ಅದನ್ನ ಹಚ್ಕೊಂಡ್ರು ಅಂಶಗಳಿಗೆ ಬರ್ತಾವಂತ. ಸೆಕೆಂಡರಿ ಇದ್ರೊಳಗ ಅಚಿಂತ್ಯ ಈಶ ಶಕ್ತಿಯ ಏವ ಹಿ ಡೆಫಿನೆಟ್ಲಿ ಫ್ರಮ್ ದಟ್ ಅವಯವ ವರ್ಜಿತ ಏಕೋ ಅವಯವ ವರ್ಜಿತ ಏಕ ಏವ ಜೀವ ಅಣುತ್ವಾದ ಅವಯವ ವರ್ಜಿತ ಆತ್ಮಾನಂ ಬಹುಧಾ ಕೃತ್ವ ಕ್ರೀಡತೆ ಯೋಗ ಸಂಪದ ಇತಿ ಚ ಆಜ್ಞೆ. ಅಚಿಂತ್ಯ ಈಶ ಶಕ್ತಿಯ ಏವ ಆತ್ಮಾನಂ ಬಹುಧಾ ಕೃತ್ವ ಕ್ರೀಡತೆ. ಅತ್ರ ಈಶ್ವರೇ ಮತ್ತು ಪುನಃ ಶುದ್ಧಿಯೊಳಗಿನ ವಿರೋಧ ಕಳೆಯೋದ ಶುದ್ಧಿ ಸಂಬಂಧಮಯ ಸಿದ್ಧ. ಜೀವ ವಿಷಯ ಶ್ರುತಿ ವಿರೋಧ ಪರಿಹಾರ ಅಷ್ಟೇ ಶಾಸ್ತ್ರ. ಜಗತ್ ಕಾರಣ ಹರೌ ಶ್ರುತೀನಾಂ ಸಮನ್ವಯ ಪ್ರಾಕ್ತ ಸಚ ಶ್ರುತೀನಾಂ ವಿರೋಧೇನ ಅಪ್ರಾಮಾಣ್ಯ ನ ಯುಕ್ತ ಸ್ಯಾತ್ ಇತಿ ಸರ್ವಥಾ ನಿರಾಕರ. ಯಾವಾಗ ವೇದಗಳ ವಾಕ್ಯಗಳಲ್ಲಿಯೇ ವಿರೋಧ ಬರುತ್ತದೋ ಆವಾಗ ವೇದದ ಸಮನ್ವಯವನ್ನು ಸಿದ್ಧ ಮಾಡಬೇಕಾದ್ರೆ, ಏಕ ತಾತ್ಪರ್ಯವನ್ನ ಸಿದ್ಧ ಮಾಡಬೇಕಾದ್ರೆ ಆ ವಿರೋಧವನ್ನು ಪರಿಹಾರ ಮಾಡಲೇಬೇಕಾಗ್ತದೆ. ಪ್ರಕೃತ ಜೀವ ವಿಷಯ ಕಿಂ ಏಕರೂಪ ಕಿಂ ಅನೇಕ ರೂಪ ಅಂತ ಸಂದೇಹ. ಜೀವ ಅನು ಅಂತ ಹೇಳಿದ್ದರಿಂದ ಅವ ಏಕದ ಹೊತ್ತು ಬೇರೆ ಆಗಲಿಕ್ಕೆ ಶಕ್ಯ ಇಲ್ಲ ಅನ್ನುವಂತಹದ್ದು. ಅನೇಕ ರೂಪ ಇದ್ದಾನೋ ಅಥವಾ ಏಕರೂಪ ಇದ್ದಾನೋ ಅಂತ ಪ್ರಶ್ನೆ. ಸಂದೇಹ ಬೀಜ ಏನು ಅದೇ ಅಣು ಅಂತ ಹೇಳ್ಯಾರ ಏನ ಅಂತ ಹೇಳ್ಯಾರ ನೋಟ ಯಾಕೆ ಬರಬೇಕು? ವೇದಗಳು ಹಿಂಗೆ ಎರಡು ಬೇರೆ ಬೇರೆ ವಾಕ್ಯವಲ್ಲ. ಜೀವನ ವಿಷಯದಲ್ಲಿಯೇ ಎರಡು ಬೇರೆ ಭಿನ್ನ ವಾಕ್ಯಗಳಲ್ಲ. ಅದನ್ನ ನೋಡಿದಾಗ ವೇದ ಸುಳ್ಳು ಹೇಳಲಾರದು, ಪ್ರಮಾಣನೇ ಇರು ಯಾವಾಗಲೂ. ಮತ್ತೆ ಅದು ಪ್ರಮಾಣ ಆದ್ರೆ ಇದು ಪ್ರಮಾಣ ಆಗಲಾರದು, ಇದು ಪ್ರಮಾಣ ಆದ್ರೆ ಅದು ಪ್ರಮಾಣ ಆಗಲಾರದು. ಅದಕ್ಕ ಶುದ್ಧಿ ಸಮನ್ವಯ ಮಾಡಬೇಕಾದ್ರೆ ಆ ಸಂದೇಹವನ್ನು ಬಗೆಹರಿಸಬೇಕಾಗ್ತದೆ. ಸಹಾಯ ಜೀವತ್ವ ಜ್ಞಾಪಯ ಜ್ಞಾಪನಾಯ ಆದಿ ವಾಕ್ಯ ಉದ್ಧಾರ. ಅವನು ಜೀವ ಅಂತ ಒಂದು ಹೇಳಲಿಕ್ಕೆ ಮೊದಲಿನ ವಾಕ್ಯ. ಏಕರೂಪ ಏವೈತಿ ಪೂರ್ವಪಕ್ಷ ಸ ಏಕಧ ನಚ ಅತ್ರಾಪಿ ಅಸ್ತಿ ಶ್ರುತಿ ಇತಿ ವಾಕ್ಯಂ. ಬೋಧಾತ್ವೇ ಅಪಿ ಅಸ್ತಿ ಶ್ರುತಿ ಸ ಏಕತ್ವ ಶ್ರುತಿ ಅಂತ ಪೂರ್ವಪಕ್ಷ ಹೇಳ್ತಾರೆ. ಬಹುಧಾ ಅಪಿ ವರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಐಕ್ಯರೂಪ್ಯ ಶ್ರುತೇ ಸಂಯುಕ್ತಿಕತ್ವ ಏ ಐಕ್ಯರು ಏಕರೂಪ ಐಕ ಅಂದ್ರೆ ಐಕ್ಯರೂಪ್ಯ ಶ್ರುತೇ ಏಕ ಮಾತ್ರ ಸ್ವರೂಪತ್ವ ಏಕತ್ವ ಅದನ್ನೇ ವಿಶೇಷಣ ಮಾಡಿದಾಗ ಐಕ್ಯ ಐಕ್ಯರೂಪ್ಯ ಶ್ರುತೇ ಸಂಯುಕ್ತಿಕತ್ವ. ಅಲ್ಲೇ ಯಾಕೆ ಅವನ ರೀತಿ ಇದ್ದಾನ ಅನ್ನೋದನ್ನ ಹೇಳ ಅಂದ್ರೆ ಪರಮಾತ್ಮನ ವಿಶೇಷ ಕಾರಣದಿಂದ ಅವ ಹಿಂಗೂ ಆಗಬಹುದು ಅಂತ ಹೇಳ. ಅಂದ್ರೆ ಏನಾಯ್ತು? ವಿರುದ್ಧವಾದ ಎರಡು ವಾಕ್ಯಗಳಂತೆ. ಒಂದಂತೂ ಸತ್ಯನೇ, ಇನ್ನೊಂದನ್ನ ಒಂದು ಬೇರೊಂದು ಕಾರಣ ಬಂದು ಕೂಡಿದಾಗ ಅದು ಹಂಗಾಗ್ಲಿಕ್ಕೆ ಸಾಧ್ಯ. ಅನ್ಯಥಾ ಸ್ವಯಮೇವ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ ಕಾರಣದ ಪ್ರಶ್ನೆ ಅಲ್ಲಿ ಬರುವುದರಿಂದ ಮೊದಲಿನ ವಾಕ್ಯಕ್ಕೇನದು ವಿರೋಧ ಅಲ್ಲ. ಮೊದಲಿನ ವಾಕ್ಯದವರಿಗೆ ಆ ಕಾರಣ ಇಲ್ಲ. ಮೊದಲನೇ ವಾಕ್ಯದವ್ರದ ಅದರ ಸ್ವರೂಪ ಹ್ಯಾಂಗ ಹಂಗೇಳ
எண்ணனே வளர்க்கறது இல்ல. பரமாத்மன விசேஷ அனுகிரகம் உண்டாதாக அந்த குரு நல்ல அல்ல, நல்ல அல்ல. மனுஷனும் பரமாக இருத்தானே, சரி பண்ணாக மாத்திரம் நடுவுத்தான். மனுஷனும் நடுவுத்தானே அந்த காமன் அல்ல, மனுஷனும் இருத்தானே. சரி பொதுவ ஒன்று விசேஷ வேற இருக்கு, அது அடுத்த மதத்துக்கு விரோத சாந்தேனே இல்ல. சாமான்ய வாக்கியக்கு விசேஷ உள்ளந்த உபாசி உள்ளந்த வாக்கியக்கு விரோதம் கொடுத்தாங்க. யுஜத்தை கழுவு விபவ் ஆத்மனி ஆத்மனி விபவ் சர்வத்திர வியாப்த ஆத்மனி யோக பிரபாவேன ಶರೀರ ಬಹುತಯ ಬಹುರೂಪ್ಯ. ಯೋಗದಿಂದಲೂ ಕೂಡ ಬಹುರೂಪವನ್ನ ಜೀವಕ್ಕೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆ. ಭಗವತ್ ಬೇರೆ ಅಂತ ಬರ್ತಾವ ಅತಿ ಬರ್ತಾವ ಯೋಗದಿಂದ ಸೌಭರ್ಯ ಋಷಿ ಸೌಭರ್ಯ ಋಷಿ ಬರ್ಬೋದು. ಇನ್ನೊಂದು ದೇವತೆಗಳು ಯಾವಾಗಲೂ ಸಂಶಯ ಮುಸ್ಲಿ ದೇವತೆಗಳು. ಈ ನಮ್ಮ ಇವರಂತೂ ಯಾರಿವರು ಅಭಿಮಾನ ದೇವತೆಗಳು ಸಂಶಯ ಎಲ್ಲಾ ಕಡೆ. ಈ ದೇವತೆಗಳಿಗೆ ಸಾಂಶ ದೇವತೆಗಳಿಗೆ ಈ 24 ಬೇರೆನೂ ದೇವತೆಗಳು ಇಲ್ಲ. ದೇವತೆಗಳಿಗೆ ಎಲ್ಲ ಸಾಂಶತ್ವ ಇರುತ್ತದ, ಅಲ್ಲೇ ಎರಡು ಮೂರ್ಮೂರು ರೂಪನು ಸಾಧ್ಯ. ಒಂದು ಪ್ರಶ್ನೆ ಬಂದದ ಭಾಗವತ್ತು, ಏನು ಯಮಧರ್ಮ ಒಬ್ಬ ಋಷಿಯ ಶಾಪದಿಂದ ಕೇಳಿದ್ರೆ ಅವ್ರ ನಿಜವಾದ ಕಾರಣ ಬೇರೆ ಇತ್ತು, ಯಮ ಬೇರೆ ಹೇಳಿದ ಕಾರಣ. ಅಲ್ಲೇ ಒಂದು ಪ್ರಶ್ನೆ ಬಂದ, ಯಮ ಯಮಲೋಕದ ಅಧಿಕಾರಿ, ಅವನ ಕೆಲಸವನ್ನು ಮತ್ತೊಬ್ಬರು ಮಾಡೋದಿಲ್ಲ. ಯಮಧರ್ಮ ಇಲ್ಲಿ ಧರ್ಮರಾಜ ಆಗಿ ಬಂದ ಅಂದ್ರೆ ಅದು ಕಾರ್ಯ ಬರೋಲ್ಲ, ಅಲ್ಲಿ ಯಮ ಇಲ್ದಂಗ ಆಗ್ತದ. ಯಾರೋ ಒಬ್ರು ಮತ್ತೊಬ್ರು ಯಮ ಬಂದಂಗ ಅನ್ನೋ ಪ್ರಶ್ನೆ ಬಂದಾಗ ಒಂದು ರೂಪದಿಂದ ಅಲ್ಲಿಯೂ ಯಮತ್ವ ಇನ್ನೊಂದು ರೂಪದಲ್ಲಿ ಇಲ್ಲಿ ಬಂದ, ಯಾಕಂದ್ರೆ ದೇವತೆಗಳು ಸಾಹಸರಿರುತ್ತಾರೆ. ಅದಂತೆ ಯೋಗ ಬಹುತ್ವದಿಂದ ವ್ಯಕ್ತಿ ಬಹುತ್ವದಿಂದ ಇರ್ತಾರೆ. ಯಾರು ಪ್ರಹ್ಲಾದರಾಜರಾಗಿದ್ರು ಅವರೇ ವ್ಯಾಸರಾಗಿದ್ದಾರೆ, ಅವರೇ ರಾಘವೇಂದ್ರ ಸ್ವಾಮಿಗಳು, ಹಿಂಗೆ ಇತ್ಯಾದಿಗಳು ಬರ್ತಾವಲ್ಲ. ನಾವು ವೃಂದಾವನಗಳಿಗೆಲ್ಲ ಹೋಗಿ ಆರಾಧನೆ ಮಾಡೋದು ಯಾಕೆ, ಅಲ್ಲಿ ಇದ್ದಾರೆ ಅಂದ್ರೆ ಜೀವನದಲ್ಲಿಯೂ ಕೂಡ ಒಂದು ತರಹದ ಸಾಂಶತ್ವವನ್ನು ಒಪ್ಪಲಿಕ್ಕೆ ಜೀವನದಲ್ಲಿ ಸಾಂಶತ್ವ ಹೆಂಗ್ ಒಪ್ಪಲಿಕ್ಕೆ ಆಗ್ತದೆ ಮತ್ತೆ ಹೇಳಲ್ಲ ಪ್ರಶ್ನೆ. ಅದಕ್ಕೆ ಕಾರಣ ಏನು? ಯೋಗ ಸಮೃದ್ಧ. ಆ ಯೋಗ ಸಮೃದ್ಧ ಅಂದ್ರೇನು? ಯೋಗ ಅನ್ನುವಂತ ಒಂದು ವಿಶಿಷ್ಟವಾದ ಇದು ಸೈನ್ಸ್, ಅದು ಅದರಿಂದ ಸಾಧ್ಯ ಅಂತ ಒಂದು. ಅದಾದರೂ ಕೂಡ ಪರಮಾತ್ಮನ ಅನುಗ್ರಹ ಅಂತೂ ಬೇಕೇ. ಅದಕ್ಕೆ ಆ ದೃಷ್ಟಿಯಲ್ಲಿ ಇಲ್ಲೇ ಬಹುತ್ವನೂ ಕೂಡ ಔಷಿಗೆ ಔಷಧ ಔಷಿಗೆ ಔಷಧ ಧರ್ಮೀಗೆ ಧರ್ಮತಃ ಹೀಗೆ ಭಿನ್ನ ಭಿನ್ನತ್ವ ಆಗುವುದು ಸಾಧ್ಯತೆ ಸಾಮಾನ್ಯವಾಗಿ ಆಗ್ತದೆ ಅಂತಿಲ್ಲ, ಎಲ್ಲರೂ ಸಂಶಯ ಅಂತಿಲ್ಲ. ಅದಕ್ಕೆ ಸಾಮಾನ್ಯ ನಮ್ಮ ನಮ್ಮ ನಂಬಿಕೆ ಏನು, ಈ ತೀರ್ಥಾಧಿಪತಿಗಳು ಇತ್ಯಾದಿಗಳು ಆಗ್ಬೇಕಾದ್ರೆ ಅವ್ರಿಗೆ ಯೋಗ್ಯತಾ ಇರಬೇಕಾಗ್ತದೆ. ಆ ಯೋಗ್ಯತಾ ಅಂದ್ರೆ ಸಂಶತ್ವ, ಅದಕ್ಕೆ ಅವ್ರು ಇಂಥವ್ರ ಅವತಾರ ಇಂಥವ್ರ ಅವತಾರ. ಅದು ಪರಂಪರೆಯಿಂದ ಬಂದಿರ್ತದೆ. ಅದಕ್ಕೆ ಆ ಔಷತ್ವವನ್ನ ಜೀವರಲ್ಲಿಯೂ ಕೂಡ ಒಪ್ಪಬೇಕಾಗ್ತದೆ. ಸಾಮಾನ್ಯತಃ ಜೀವಕ್ಕೆ ಅಂಶ ಇಲ್ಲ, ಜೀವರು ಸಮಾಶರು ಅನ್ನೋ ಹಂಗಿಲ್ಲ.
ಆದ್ರೆ ಯೋಗದಿಂದ ವಿಶೇಷವಾಗಿ ಪರಮಾತ್ಮನ ಅನುಗ್ರಹದಿಂದ ಅವರಿಗೂ ಕೂಡ ವ್ಯತಿರೇಕ ಆಗಬಹುದು, ವ್ಯತಿರೇಕ ಭಿನ್ನತ್ವ. ಹಾಗಾದ್ರೆ ಗಂಧ ಹೂ ಒಂದೇ ಕಡೆ ಇದ್ರು ಬೇರೆ ಬೇರೆ, ಅಲ್ಲಿ ಹೂನೇ ಹೂ ಗುಣ ಹೋಗ್ತಾವ. ಅದೇ ಜೀವ ಔಷಧ ಅಂದ್ರೆ ಔಷಧಗಳಿದ್ದಾವೆ, ಅನೇಕ ಜನ ಇರಬಹುದು. ವ್ಯಕ್ತಿತ್ವ ರೂಪದಿಂದ ಇರಬಹುದು, ಆಕಾರ ರೂಪದಿಂದ ಇರಬಹುದು, ರೂಪದಿಂದ ಇರಬಹುದು, ಏನೋ ಒಂದು ಕಾರಣ ರೂಪಗಳು ಇರಬಹುದು. ಆ ರೂಪಗಳಿಂದ ಬೇರೆ ಕಡೆಯಲ್ಲಿಯೂ ಕೂಡ ಕಾರ್ಯಕಾರ್ಯತ್ವ ಕಂಡುಕೊಳ್ಳುತ್ತದೆ. ಅದಕ್ಕೆ ಸಾಮಾನ್ಯವಾಗಿ ಹೇಳೋದಕ್ಕೂ ಔಷಧತ್ವ ಉಂಟು ಅಂತ ಹೇಳೋದಕ್ಕೂ ತೆರೆಯಿಕೆಯನ್ನು ಸಾಧಿಸಿದ ಉದಾಹರಣ ಪುಷ್ಪ ಇರೋದು ಒಂದೇ ಕಡೆ ಯುಜ್ಯತೆ ಕಲು ವಿಭವ ಆತ್ಮನಿ ಯೋಗ ಪ್ರಭಾವೇನ ಶರೀರ ಬಹುತೇಕ ಬಾಹುರೂಪಂ ಬಾಹುರೂಪ್ಯಂ ಬಾಹುರೂಪತ್ವಂ ತಚ್ಚ ನಿಷಿದ್ಧಂ ನಚ ವಕ್ತವ್ಯಂ ಅಣೋರಪ್ಯ ಆತ್ಮನಃ ಅಂಶ ಬಾಹುಲ್ಯ ಬಾಹುರೂಪಂ ನಿರವಯವತ್ವ. ಅಣು ಅಂತ ಹೇಳಿದ ಔಷ ಅವರಂತ ಹೆಂಗ ಹೋಗ್ತೀರಿ ಅಂತ ಪ್ರಶ್ನೆ. ಸನಿತ್ಯೋ ನಿರವಯವ ಇದು ಶುದ್ಧ ನಚ ಮಂತವ್ಯಂ ಯೋಗಿನ ಅಘಟಿತ ಘಟಕ ಸಾಮರ್ಥ್ಯವತ್ವೇನ ಅವರಿಗೆ ಉಂಟಾಗುತ್ತದೆ ಅಘಟಕ ಘಟಕ ಸಾಮರ್ಥ್ಯ ಅಂತೂ ಅನ್ನೋಂಗಿಲ್ಲ. ಉಪಪನ್ನಂ ಬಹುರೂಪತ್ವ ಅದರಿಂದ ಆಗೋದಿಲ್ಲ. ಯಾಕೆ ದೃಶ್ಯತೆ ಸಮಾಧಿ ಸಾಮರ್ಥ್ಯ ಅದೇವ ತೇಷಾಂ ಸಮುದ್ರ ಪಾನ ಆಗೈತಿ. ಯಾಕಂದ್ರೆ ಅವರಲ್ಲೇ ಯೋಗ ಮಾರ್ಗ ಇಷ್ಟು ಶ್ರೇಷ್ಠವಾತು ಅಂದ್ರೆ ಸಮಾಧಿ ಸಾಮರ್ಥ್ಯದೇವ ಸಮಾಧಿ ಸಕಲ ಶಕ್ತಿಗಳನ್ನು ಒಳಗೊಂಡಿರುವ ಕಾರಣಕ್ಕಾಗಿ ಸಮಾಧಿ ಸಮಾಧಿ ಅಂದ್ರೆ ನಮ್ಮ ಸಾಮಾನ್ಯ ಅರ್ಥದೊಳಗೆ ಏಕಾಗ್ರತಾ ಅಂತ ಮಾಡ್ತದೆ, ಅತ್ಯೇಕಾಗ್ರತೆ ಆಗಲ್ಲ. ಸಮಾಧಿ ಸರ್ವ ಶಕ್ತಿಯುಕ್ತತ್ವ ಯೋಗ ಮಾರ್ಗ ಅಲ್ಲಿ ಎಲ್ಲ ಶಕ್ತಿಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಅವಶ್ಯ ಆಗ್ತದಲ್ಲ ಇನ್ನೊಬ್ಬ ಜೀವಕ್ಕೆ ಸಂಬಂಧ ಇಲ್ಲದ್ದು, ಇನ್ನೊಬ್ಬ ಜೀವನಿಗೆ ಸಂಬಂಧ ಇಲ್ಲದು. ಅಲ್ಲೇ ಭಗೀರಥ ಇದು ಗಂಗಾ ಬರುಮುಂದ ಜನ್ಮ ಕುಡಿದ್ಬಿಟ್ಟ ಕುಡಿದ್ಬಿಟ್ಟ ಅಂತ ಅದ್ಯಾಕೆ ಸಾಧ್ಯ ರೀ? ಸಮುದ್ರ ಅಪೋಷಣೆ ಆಗಲ್ಲ. ಯೋಗ ಏನು ವಿಶೇಷ ಸಾಮರ್ಥ್ಯ ಇಲ್ಲ, ವಿಶೇಷ ಸಾಮರ್ಥ್ಯಗಳು ಜೀವನದಲ್ಲಿಯೂ ಕೂಡ ಯೋಗಾದಿಗಳಲ್ಲೇ ಕಂಡು ಬರುವುದು ಸಾಧ್ಯವಿದೆ ಅನ್ನೋದಕ್ಕಾಗಿ ಔಷಧವನ್ನು ಹೇಳೋದು. ಇಲ್ಲಿ ಔಷಧ ಅಂದ್ರೆ ಏನು? ವಿವಿಧ ಶಕ್ತಿಗಳು ಸಂಬಂಧ ಇದೆ. ದೃಶ್ಯತೆ ಸಮಾಧಿ ಸಾಮರ್ಥ್ಯದೇವ ತೇಷಾಂ ಸಮುದ್ರ ಪಾಮಿ ತಥಾ ಸತಿ ಜೀವಸ ಈಶ್ವರೇನ ಗುಣಸಾಮ್ಯ ಆಪಾತ. ಮತ್ತೆ ನೀವು ಹಿಂಗ್ ಹೇಳಿದ್ರೆ ಏಕತ್ವ ಉಪತ್ವ ದಶ ಸಾಧ್ಯಂ ಅಂತ ಹೇಳಿ ಹಂಗಾದ್ರು ಯೋಗ ಮಾರ್ಗಬಹುದು ಕಿಮಪ್ಪಬಹುದು. ನಮ್ಮ ಪರಮಾತ್ಮ ಎತ್ತು ವಿಭುತ್ವ ಮೂಡ್ತದೆ, ಬಹುಮೌಷ್ಠ ಮೂಡ್ತದೆ. ಏನು ಸರ್ ಸಾಮ್ಯಂ ಸ್ಯಾತ್? ಸಾಮ್ಯಮ್ಮ ಒಂದು ಗುಣದಲ್ಲಿ ಅದ್ರ ಪೂರ್ಣ ಸಾಮ್ಯ ಅಂತಲ್ಲ. ಪೂರ್ಣ ಸಾಮ್ಯ ಅಂದ್ರೇನು? ಅಂಶತ್ವೇನ ಭಿನ್ನೀಕರಣ ಹೆಂಗ್ ಒಪ್ಕೊಂಡಂಗ ಆಗ್ತದ ಅಂದ್ರೆ ಏತದೇವ ಐಶ್ವರ್ಯಂ. ಐಶ್ವರ್ಯ ಅಂದ್ರೆ ಬಾ ಅವ್ರಿಗೆ ಯೋಗೈಶ್ವರ್ಯ ಬರ್ತದಂದ್ರೆ ಏನ್ ಅರ್ಥ? ಯತ್ ಕರ್ತುಂ ಅಕರ್ತುಂ ಅನಿತಾ ಕರ್ತುಂ ಭಾವತಃ ಹೇಳ್ತೀರಿ ಅದು ಹೆಂಗ್ ಆಗ್ತದ? ಅತ ಸಂಯುಕ್ತಿಕ ಏತತ್ ಶ್ರುತಿ ವಿರೋಧೇನ ಇಂತಹ ಶಕ್ತಿನೂ ಒಂದು ಬಿಡ್ತದ ಆದ್ದರಿಂದ ಅವ್ ಮಾಡ್ತಾನ ಅಂತ ಯುಕ್ತಿಯುಕ್ತವಾಗಿ. ಯಾಕೆ ಬರೀ ಒಬ್ಬ ಇವ ಅಣು ಇದ್ದ ಶಿಕ್ಷೆ ಹೆಂಗ್ ಮಾಡ್ತಾ ಅಂದ್ರೆ ಸಮುದ್ರ ಇರೋದೇ ಅಣು ಅಲ್ಲ, ಅದಕ್ಕೆ ಪ್ರಾಚೀನ ಮಾಡ್ತಾನಂದ್ರೆ ಸಮುದ್ರನೇ ಅಮಿತವಾಗಿ ಹರಡಿದ್ದು ಅಣುವಿನಲ್ಲಿ ಹರಿಸಿಕೊಂಡು ಹೋಗ್ತದೆ ಅಂದ್ರೆ ಹೆಂಗ ಸಾಧ್ಯ? ಅದಕ್ಕೆ ಸಮಗ್ರ ಐಶ್ವರ್ಯ ಸಾಮರ್ಥ್ಯ ಕರ್ತು ಸಾಮರ್ಥ್ಯಮೇವ ತಸ್ಮ ಅಣಾವಪಿ ಸಮುದ್ರಸ್ಯ ಸಮೇಶ.
ಬಹುರೂಪಶ್ರುತಿ ಪ್ರಮಾಣಮೇವ ಅಪ್ರಮಾಣ ಅಥ ಸಾಮರ್ಥ್ಯಂ ಅಥ ಸಂಯುಕ್ತಿಕಮೇತತ್ ಶ್ರುತಿ ವಿರೋಧೇನ ಬಹುರೂಪಶ್ರುತಿ ಅಪ್ರಮಾಣಂ ಏವ ನಚ ಶ್ರುತೇ ಈಶ್ವರೋಷೇದ ಈ ಶ್ರುತಿ ಈಶ್ವರನ ಬಗ್ಗೆ ಹೇಳ್ಬಿಟ್ರೆ ಜೀವನ ಬಗ್ಗೆ ಅಲ್ಲ ಅಂತ ಬರೋಂಗಿಲ್ಲ ಸರ್ವಚ್ಛತೆ ಐತೆ ಜೀವನಿಂದ ಮುಕ್ತರಾಗ್ತಾರಂದ್ರೆ ಮತ್ತೆ ತತಶ್ಚ ನಾರೌ ಶ್ರುತಿ ಸಮನ್ವಯ ಇತಿ ಪ್ರಾಪ್ತೆ ಸಿದ್ಧಾಂತ ಅಥವಾ ವಿರೋಧ ಸಂದೇಹ ಬೀಜ ಹಸ್ತಿ ತಂತಾಂ ಪರಿಹರತಿ ಸಂದೇಹಕ್ಕ ಅವಕಾಶ ಏನೋ ಅದ ಇದೆ ಹಾಗೆ ಅದನ್ನು ಪರಿಹಾರ ಮಾಡುತ್ತಾರೆ ಸೂತ್ರ ಅಷ್ಟೇ ಯಥೇತಿ ಅಷ್ಟೇವ ಜೀವಸ್ಯ ಬಹುರೂಪತ್ವ ಸಾಧ್ಯತ್ವ ಅನುತ್ವೇ ಅಪಿ ಅಂಶ ವ್ಯತಿರೇಕೇನ ಅಂಶ ಬಹುತ್ವೇನ ಭಿನ್ನಾಂಶತ್ವೇನ ಬಹುತ್ವ ಉಪಪತ್ತೆ ನಚ ಔಷಧಂ ವಿಹಾಯ ಅನ್ಯತ್ರ ಔಷಧ್ಯ ಗಮನಂ ಅನುಪಪನ್ನಂ ಇನ್ನಂಗ್ ಹೇಳ್ತಾರೆ ಔಷಧಿ ಒಂದು ಕಡೆ ಇರ್ತದೆ ಇದ್ದಲ್ಲೇ ಬಿಟ್ಟು ಔಷಧ ಅಷ್ಟೇ ಹೋಗ್ತಾವ ಅಂದ್ರೆ ಹೆಂಗಿದು ಔಷಧನೂ ಹೋದ್ರೆ ಔಷಧ ಹೋಗ್ತಾವ ಅಂದ್ರೆ ಔಷಧಿನೂ ಹೋದ್ರೆ ಔಷಧ ಹೋಗ್ತಾವ ಅಂದ್ರೆ ಔಷಧಿ ಇದ್ದಲ್ಲೇ ಇರ್ತದೆ ಔಷಧಗಳು ಮಾತ್ರ ಹೋಗ್ತಾವ ಅಂತ ಹೇಳಂಗತ್ತಲ್ಲೇ ಗಂಧಾಲು ದುಷ್ಟತ್ವ ಆ ಪ್ರಶ್ನೆಗೆ ಉತ್ತರ ಮತ್ತೆ ಶ್ರುತಿ ವಿರೋಧ ಸಸ್ಯಾಹ ಸ್ವರೂಪ ವೈಚ್ಯ ವಿಷಯತ್ವ ಏಕತ್ವ ಮಾತ್ರ ಅಂತ ಶ್ರುತಿಗಳೇನವ ಸ್ವಏಕತಾ ಏಕತಾ ಮಾತ್ರ ಅಂತೇನಿದೆ ತಸ್ಯ ಸ್ವರೂಪಂ ಏಕಂ ಏವ ಅನ್ಯತ್ರ ತತ್ ಸ್ವರೂಪಂ ನ ದೃಶ್ಯತೆ ಅನ್ಯ ವ್ಯಾವರ್ತನ ತತ್ರ ತತ್ ಸ್ವರೂಪೇ ವರ್ತತೆ ತದ್ ವಿಶೇಷ ಏಕ ಇವ ಪ್ರತಿಜೀವಸ್ಯ ಸ್ವರೂಪಂ ಸ್ವಸ್ಯ ಮಾತ್ರ ಅದಕ್ಕೆ ಏಕದ ಅಂತ ಹೇಳ ಸ್ವರೂಪದಲ್ಲಿರುವ ಅಂಶಗಳು ಇಲ್ಲ ಆಚೆ ಈಚೆ ಹೋಗಬಾರದು ಅಂತೇನಿಲ್ಲ ನಚ ಭಿನ್ನಾಂಶ ಶೂನ್ಯತ್ವ ಅನುಪತ್ತಿ ಭಿನ್ನಾಂಶ ಶೂನ್ಯತ್ವ ಅಂದ್ರೆ ಸ್ವರೂಪ ಅಂತ ಹೇಳ್ತೇನೆ ಸ್ವರೂಪದ ಅಂಶಗಳು ಬೇರೆ ಕಡೆ ಹೋಗ್ತಾವ ಅಂತ ಹೇಳ್ತೇನೆ ಸ್ವರೂಪದಲ್ಲೇ ಇರುವ ಅಂಶಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲವು ಸ್ವರೂಪ ಇದ್ದಲ್ಲೇ ಇರಬೇಕದು ಇಲ್ಲೇ ಇದ್ರೆ ವಿಕಾರಿ ಆಗಿಬಿಡ್ತದೆ ಅದಕ್ಕೆ ಭಿನ್ನಾಂಶ ಶೂನ್ಯತ್ವ ಅನುಪತ್ತಿ ಅದಕ್ಕೆ ಹೆಂಗ್ ಸಾಧ್ಯ ಅನ್ಬೇಡ್ರಿ ಯೋಗ ಸಂಪದ ಟ್ರೆಡಿಷನಲ್ ಒಂದು ಎಕ್ಸ್ಟರ್ನಲ್ ರೀಸನ್ ಬಂದು ಕೂಡುತ್ತದೆ ಅಂದ್ರು ಇದು ಹೋಗಿಲ್ಲ ಔಷಧಿ ಹೋಗಿಲ್ಲ ಔಷಧಿ ಹೋಗುದಿಲ್ಲ ಔಷಧಿಯ ಅಂಶಗಳು ಪ್ರಶ್ನೆ ಏನ ಬಂತು ಔಷಧಿ ಹೋಗುದಿಲ್ಲ ಅಂಶಗಳು ಹೆಂಗ್ ಹೋಗ್ತಾವ ಅಂತ ಬಂತು ಈಗ ಔಷಧಿಯಿಂದ ಅಂಶಗಳು ಭಿನ್ನವಾಗುವ ಮತ್ತು ಹೊರಗೆ ಹೋಗುವ ಎರಡಕ್ಕೂ ಕೂಡ ಯೋಗೈಶ್ವರ್ಯ ಸಾಧ್ಯ ಯೋಗೈಶ್ವರ್ಯ ಬಂದರೆ ಈಗ ಆಚಾರ್ಯರು ಬುದ್ಧರು ಇದರಿಂದ ಬರು ಮುಂದ ಅವರು ಮುಂದೆ ಮೂರ್ನಾಲ್ಕು ಮಂದಿ ಅವರಿಗೆ ಏಕಕಾಲಕ್ಕೆ ಆಚಿಚ್ಚ ಕರೀತಾರ ಒಂದೇ ಜನ ಅಲ್ಲೆಲ್ಲ ಹೋಗ್ಬಿಡ್ತಾರ ಏಕಕಾಲಕ್ಕೆ ಏಕಕಾಲಕ್ಕೆ ಅಷ್ಟ ಕಡೆ ಹ್ಯಾಂಗ ಹೋಗ್ಲಿಕ್ಕೆ ಸಾಧ್ಯ ಯೋಗೇಶ್ ಅಂದ್ರೆ ಹೆಂಗ ಯೋಗೈಶ್ವರ್ಯ ಅಂದ್ರೆ ಇದು ಅವರವರಲ್ಲಿ ಕಾಣಿಸ್ಕೊಳ್ತಾರೆ ಆ ಅಂಶದ ಮಧ್ಯಾಚಾರ ಹೋಗಿರ್ತಾರೆ ಅಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಇಲ್ಲಿ ಅಂದ್ರೆ ಸಾಕಾರ ರೂಪದಲ್ಲಿ ಎಲ್ಲ ರೂಪಾಯಿ ಅಂದ್ರೆ ಮತ್ತೆ ಹೆಂಗ ಅದಕ್ಕ ಯೋಗ ಅನ್ನುವಂತ ಒಂದು ಐಶ್ವರ್ಯ ಏನಿದೆ ಅದು ಇದಕ್ಕೆ ಆಸ್ಪದವನ್ನು ಕೊಡ್ತದೆ ಅಂದ್ರೆ ಪರಮಾತ್ಮ ಏಕ ರೂಪಿಣಿ ಹತರೂಪಿಣಿ ಹೆಂಗ ಅವನಿಗೆ ಯಾವಾಗಲೂ ಸ್ವಸ್ವತಂತ್ರ ರೂಪದಿಂದ ಅದು ಅದು ಬರ್ಬೋದು ಇವನಿಗೆ ದತ್ತ ರೂಪದಿಂದ ಇದು ಎಕ್ಸ್ಟ್ರಾ ಕೆಲ ಮಟ್ಟಿಗೆ ಬರ್ಬೋದು ಸೇಮ್ ಟೈಮ್ ಬರ್ಬೋದು ಅಂದ್ರೆ ಅವನು ದತ್ತನೇ ಅದೇ ಲತ್ತನೇ
ಅಲ್ಲ ಅವ್ರಿಗಾಯ್ತು ಪರಶುಕೃತಿಯಾರು ಬಿಟ್ಟು ಪರಶುಕ್ಯಾತ್ರೆಯೇ ಬಿಟ್ಟು ಕೂಡ ಇವ್ರಿಗೆ ಬಿಟ್ಟು ಕೂಡ ಎಷ್ಟೋ ಮೆಸದ ಸಾಂಗು ಒಂದು ಕಡೆ ಇದ್ದವ್ರು ಮತ್ತೊಂದು ಕಡೆ ಅದೇ ಕಾಲಕ್ಕೆ ಇದ್ದರು ಅನ್ನುವಂತ ಉದಾಹರಣೆಗಳು ಒಂದು ಕಡೆ ಇದ್ದವರು ಇನ್ನೊಂದು ಕಡೆ ಅದೇ ವೇಳ ಕಾಣಿಸ್ಕೊಂಡು ಅಂದ್ರೆ ಇಲ್ಲಿ ಲಕ್ಷಣಗಳು ಅವರು ಮಂತ್ರಾಲಯದಲ್ಲಿ ಮಾತ್ರ ಅವರ ಬದಲಾವಣೆ ಇದ್ದರು ಭಕ್ತರ ಅನುಗ್ರಹಕ್ಕೆ ಎಲ್ಲೆಲ್ಲೋ ಹೋಗಿ ಕಾಣಿಸಿಕೊಂಡು ಅವರವರ ಕಾರ್ಯಗಳನ್ನು ಮಾಡುತ್ತಾರೆ. ಒಂದೇ ಕಾಲದಲ್ಲಿ ಎಲ್ಲ ಕಡೆ ಅಥವಾ ಅಂದ್ರೆ ಅದೇ ರೂಪದಲ್ಲಿ ಕಾಣುವಂದ್ರೆ ಕಷ್ಟ ಅದೇ ರೂಪದಲ್ಲಿ ಅಂದ್ರೆ ಅದೇ ನೀವು ನೋಡುವ ರೂಪನೇ ಅದು ಮತ್ತೊಂದು ರೂಪ ನಿಮ್ಗೆ ನೋಡಲಿ ಬರ್ಬೋದ ರಾಘವೇಂದ್ರ ಸ್ವಾಮಿಗಳು ಬಂದಾರ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಅದೇ ರೂಪ ಕಾಣಬೇಕು. ಕರೆಕ್ಟ್ ಇದೆಲ್ಲ ನೀವ್ ಹೆಂಗ್ ಗುರ್ತೀರ ಅದೇ ಮತ್ತೆ ಹಂಗಂದ್ರೆ ಅದೇ ರೂಪದಲ್ಲೇ ಹೋಗ ನಿಮಗೆ ರೆಕಗ್ನೈಸಬಲ್ ಇರ್ಬೇಕಲ್ಲ ಆ ರೆಕಗ್ನೈಸಬಿಲಿಟಿ ಹಂಗೆ ಸಾಧ್ಯ ಅನ್ನೋ ಪ್ರಶ್ನೆ ಅಲ್ಲಿ ಹೋದ್ರೆ ಅದೊಂದು ಸ್ಪೆಷಲ್ ಪವರ್ ಆ ಪವರ್ ಯಾವಾಗ ಬರ್ತದೆ ಅವಾಗ ಕೊಟ್ಟಿದ್ದ ಅವನು ಈಗ ಇವ ಹೇಳ್ತಾನೆ ಯಾರು ಹೋಗುತ್ತೆ ಲೌಕಿಕ ಸಾಧು ಅರ್ಥಂ ವಾದನುವರ್ತತೆ ಲೌಕಿಕ ಜನರಿಗೆ ಅವ್ರು ಏನೇನ್ ನಡೆದ ನೋಡಿ ಹಿಂಗ ನಡೆಯಿತು ಅಂತ ಹೇಳ್ತಾರೆ ಅವ್ರು ಹೇಳುವ ಅರ್ಥ ವಾಕು ಅರ್ಥವನ್ನು ಅನುಭವಿಸುತ್ತದೆ. ಋಷೀಣಾಂ ಪುನರ್ ಅಧ್ಯಯನ ವಾಚಂ ಅರ್ಥವನುಭವತೆ ಅವ್ರೇನ್ ಮಾತಾಡ್ತಾರೋ ಹಂಗ ಆಗ್ತದೆ ಪ್ರಸಿದ್ಧಿಯಾಗಿ ಲೌಕಿಕ ಸಾಧುನ ಅರ್ಥಂ ವಾಚೋನುಭಾವತಿ ಋಷೀಣಾಂ ಪುನರ್ ಅಧ್ಯಯನ ಹಂಗೆ ಇಲ್ಲೇ ರೇಟು ಅವರೇ ಹೋಗಿರ್ತಾರೆ. ಇದು ಎಷ್ಟೋ ಕಡೆ ನೀವು ನೋಡಿದ್ರೆ ಇವರಿದ್ರು ಕುಡಿಯೋದ್ರೆ ಧರಣಿ ಧರಣಿ ದೊಡ್ಡ ಸ್ವಾಮಿ ದೊಡ್ಡ ಇವರೇ ಅವ್ರದೇ ಭಾಗವತ ಅದ ಎಲ್ಲ ಪ್ರವಚನ ಮಾಡ್ಯಾರ ನೋಡ್ರಿ ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ಅವರು ಎಷ್ಟೋ ಕಡೆ ಕಾಣಿಸಿಕೊಂಡಿದ್ದು ಬೇರೆ ಬೇರೆ ಕಡೆ ಅದಕ್ಕೆ ಆದಷ್ಟು ಅದೊಂದು ಶಕ್ತಿ ಅದ ಅಂತ ತಿಳ್ಕೊಳ್ಳು ಇಲ್ಲೇ ಸಂಶಯ ಬರ್ತದೆ ಅಂತ ಇಟ್ಕೋ ಸಂಶಯ ಎದಕ್ಕೆ ಬರಬೇಕು ಸಾಮಾನ್ಯವಾಗಿ ಇದು ಸಾಧ್ಯ ಇಲ್ಲ ಅನ್ನೋದು ಸಾಮಾನ್ಯವಾಗಿ ಸಾಧ್ಯ ಇಲ್ಲ ಅನ್ನೋದಕ್ಕೊಂದು ಕಾರಣ ಕೊಟ್ಟರು ವಿಶೇಷವಾದ ಕಾರಣ ಅವರು ಜ್ಞಾನ ಒಪ್ಪುವುದು ಅಂತ ಹೇಳ್ಬೇಕು ಒಪ್ಪೋದು ಬರೋದು ನಿಮಗೆ ಗೊತ್ತಿದ್ರೆ ಹೋಗ್ತಿರೋ ಗೊತ್ತಿಲ್ಲದೆ ಇದ್ರೆ ಹೋಗ್ತಿರೋ ಗೊತ್ತಿದ್ರೆ ಬಿಡ್ಲಿಕ್ಕಾಗ್ಲಿ ಬಿಡ್ಲಿಕ್ಕೂ ಗೊತ್ತಿರ್ಬೇಕಲ್ಲ ಅಲ್ಲ ಅಂತ ಹೇಳಕ್ಕೂ ಶಕ್ಕಿಲ್ಲ ಅಂತ ಹೇಳ್ಬೇಕಾದ್ರು ಅನುಭವದಿಂದ ಹೇಳ್ಬೇಕು ಕಂಡದ್ದು ವ್ಯವಹಾರ ಯೋಗೇಶ್ವರಿ ಇಲ್ಲದೇ ಇದ್ದಲ್ಲೇ ಯೋಗೇಶ್ವರಿ ಇಲ್ಲದೇ ಇದ್ದಲ್ಲೇ ಕಂಡದ್ದು ಇಲ್ಲಿ ಹೇಳ ಕಟ್ಟಿದ್ದು ಯೋಗೇಶ್ವರಿ ಇದ್ದದ್ದು ಅದರ ಬಗ್ಗೆ ನೀವು ಅಲ್ಲಗಳು ಹೇಳಿ ಹ್ಯಾಂಗ ತಸ್ಯ ಸ್ವರೂಪ ಐಕ್ಯ ವಿಷಯತ್ವ ಏಕತ್ವ ನಚ ಭಿನ್ನಾಂಶ ಶೂನ್ಯತ್ವ ಅನುಭವತ್ತಿ ವ್ಯಾವಹಾರಿಕತ್ವ ಈಶ್ವರೇಣ ಸಮ್ಯಾಪಾದಃ ಯೋಗಿನಾಮಪಿ ಬಹುರೂಪತ್ವ ಶಕ್ತೇ ಯೋಗಾರಾಧಿತ ಈಶ್ವರ ಪ್ರಸಾದ ಆಯತ್ತತ್ವ ಅವರಿಗೂ ಕೂಡ ಯೋಗ ಸಾಮರ್ಥ್ಯ ಬಂದಿರುತ್ತದೆ ಅಂದ್ರೆ ಪರಮಾತ್ಮ ತನ್ನ ಶಕ್ತಿಯ ಒಂದು ಅಂಶವನ್ನ ಅಲ್ಲಿ ಕೊಟ್ಟಿರ್ತಾನೆ. ಅದಕ್ಕೆ ಇದು ಬರ್ತದ ಸೂತ್ರ
ಈಶ್ವರಸ್ಯ ಅಪಿ ಏತದ್ ಅಶಕ್ಯಂ. ಅಂದ್ರೆ ನಮ್ಮನ್ನಂತೂ ಬಿಟ್ರೆ ದೇವರಿಗರೆ ಹೆಂಗ್ ಸಾಧ್ಯ ಅಂತಂದ್ರ ನಂಬ್ರೆ ಇದ್ದವರಿಗೆ ಮತ್ತೆ ಈಶ್ವರಸ್ಯ ಏತದ್ ಅಶಕ್ಯಂ ತಸ್ಯ ಅಚಿಂತ್ಯಶಕ್ತಿತ್ವ ಕುತಃ ಏತತ್ ಸರ್ವಂ ಇತಿ ಚೇತ್ ಅಥ ಶಬ್ದ ಸೂಚನಾ ಶ್ರುತ್ಯ ವಿರೋಧೇನ ಜೀವಸ್ಯ ರೂಪತ್ವ ಉಪಪತ್ತೆ ಯುಕ್ತೋ ಹರೌ ಶ್ರುತಿ ಸಮನ್ವಯ ಸಾಮಾನ್ಯರಿಗಿಂತ ಭಿನ್ನತ್ವ ಕಂಡು ಬರುತ್ತದೆ, ವಿಜಯ ಶಕ್ತಿತ್ವ ಕಂಡು ಬರುತ್ತದೆ. ಹಂಗ ಇದು ಆಗಿದೆ ಎಷ್ಟೋ ಕಡೆಗೆ. ಹಂಗಂದ್ರೆ ಒಬ್ಬ ವ್ಯಕ್ತಿಯನ್ನ ತಿರುಪತಿ ಕರ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ರು, ಅವನು ಡೆಡ್ ಆಗಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅವರೇ ಅಗ್ರಿ ಕೇವಲ ತಿರುಪತಿ ಭಕ್ತ, ನೀವು ಹೋಗಿ ಬರಪ್ಪ ಏನ್ ಅಡ್ಡಿ ಇಲ್ಲ ನಾ ಇಲ್ಲೇ ಇರ್ತೇನೆ. ಅವ್ರು ಹೋದ್ರು, ಅಲ್ಲಿ ಹೋಗಿ ನೋಡಿದ್ರೆ ನಮ್ಗಿಂತ ಮೊದಲು ಅಮ್ಮ ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕಿದ್ದ. ಅಥವಾ ಪ್ರತಿಗೋಪದೇಶಾಧಿಕರಣ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಷು ಇದು ಬೇಸಿಕ್. ಇದು ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಷು ಜೀವಸ್ಯ ಪರೇಣ ಅಭೇದ ಪ್ರತೀಯತೆ. ಈಗ ಇದೇ ನಮ್ಮಲ್ಲಿ ಇದಕ್ಕೆ ಬಂದದ್ದು ಪ್ರದರ್ಶನ ಬಂದದ್ದು ನಿತ್ಯವನ ಇತ್ಯಾದಿ ಭೇದ ನಿತ್ಯಾಂ ನಿತ್ಯ ಅನೇಕ ನಿತ್ಯ ವರ್ತಂತೆ ಅಂತ ಅದಲ್ಲ ಜನ ಹೇಳ್ತಾರೆ. ಹಂಗ ಪರಮಾತ್ಮ ಅನೇಕ ನಿತ್ಯಗಳಲ್ಲಿ ಅತಿ ಶ್ರೇಷ್ಠ ನಿತ್ಯತ್ವವನ್ನು ಹೊಂದಿದವನಾಗಿದ್ದಾನೆ. ಅಂದ್ರೆ ನಿತ್ಯವಾದವುಗಳು ಪರಮಾತ್ಮ ಭಿನ್ನವಾಗಿ ಅನೇಕ ಇವೆ ಅನ್ನೋದನ್ನು ಮೇಲೆ ಈಗತ್ತು ನಿತ್ಯವೋ ನಿತ್ಯಾಂ ಚೇತನಶ್ಚೇತನ ಶ್ವೇತಾಶ್ವತರ ದ್ವಾಸುಪರ್ಣ ತ್ರಿಜಾತಕಾಯೇದ ಇತ್ಯಾದಿ ಪ್ರಭೇದ ಅತಃ ಉಚ್ಯತೆ ಓಂ ಪೃಥಕ್ ಉಪದೇಶ. ಭಿನ್ನೋ ಅಚಿಂತ್ಯ ಪರಮೋ ಜೀವಸಂಘಾತ್ ಪೂರ್ಣ ಪರ ಜೀವಸಂಘವೇ ಅಪೂರ್ಣ. ಪೂರ್ಣತ್ವ ಅಪೂರ್ಣತ್ವವನ್ನು ಡೆಫಿನೇಷನ್ ಮಾಡಿಬಿಟ್ರು. ಪೂರ್ಣ ಯಾರು ಅಪೂರ್ಣ ಯಾರು? ಭಿನ್ನ ಪರಮಾತ್ಮ ಜೀವಾತ್ ಅಚಿಂತ್ಯ ಕಃ ಪರಮ ಎದರಿಂದ ಭಿನ್ನ ಜೀವಸಂಘಾತ್ ಜೀವರಾಶಿ ಜೀವರಾಶಿಗಳಿಂದ ಭಿನ್ನ ಸಂಗಂದ್ರೆ ರಾಶಿ ರಾಶಿ ಪೂರ್ಣ ಪರ್ಫೆಕ್ಷನ್ ಪರ ಸರ್ವೋತ್ತಮ ಜೀವ ಸಂಘ ಮಾತ್ರ ಅಪೂರ್ಣ. ಅದಕ್ಕೆ ಅದು ಅದು ಒಂದೇ ಅವಶ್ಯಕ್ಕಿಲ್ಲ, ಒಂದೇ ಆಗೋದು ಅವಶ್ಯಕ್ಕೇನೆ. ಯತಃ ಅದು ಅಸೌ ನಿತ್ಯ ಮುಕ್ತ ಅಯಂಚ ಬಂಧ ಮೋಕ್ಷಂ ತತಃ ಏವ ಅಭಿವಾಂಚತೆ. ನಾವ್ ಅಡ್ಡಾಡ್ಲಿಕ್ಕಾನ ಅವನಿಗೆ ಅದೇನು ಸಂಬಂಧ ಇಲ್ಲ. ಮತ್ತ ಅವ ಇವ ಒಂದೇ ಅಂತ ಸೋಮಪತ್ತಿಕ ಕೌಶಿಕ ಶ್ರುತೆ ಜೀವ. ಅತ್ರ ಬ್ರಹ್ಮಣಿ ಶ್ರುತಿ ಸಮನ್ವಯ ಸಿದ್ಧಾರ್ಥ ಜೀವಸ್ಯ ಪರಮಾತ್ಮ ಅಭಿನ್ನತ್ವ ಆದಿ ವಿಷಯ ಶ್ರುತಿ ವಿರೋಧ ಪರಿಹಾರ. ಜಗತ್ ಕಾರಣೆ ಬ್ರಹ್ಮಣಿ ಶ್ರುತಿ ನಾಮ ಸಮನ್ವಯವನ್ನು ಬ್ರಹ್ಮನಲ್ಲಿ ಎಲ್ಲ ಶ್ರುತಿ ವಾಕ್ಯಗಳು ಕೂಡ ತಾತ್ಪರ್ಯವನ್ನು ಹೇಳುತ್ತವೆ. ಸ್ವಚ್ಛ ಅದ್ವೈತ ಶ್ರುತಿಯ ಭೇದ ಶ್ರುತೇ ವಿರೋಧ ಎರಡೂ ಕೂಡ ವೇದನೆ ಹೇಳುತ್ತದೆ ಅಂತಂದ್ರೆ ಕರೆಯಬೇಕು ಸುಳ್ಳು. ಅದಕ್ಕೆ ಅದ್ವೈತ ಶ್ರುತಿಯ ಭೇದ ಶ್ರುತೇ ವಿರೋಧೇ ಸಮನ್ವಯ ಬ್ರಹ್ಮಣಿಯೇ ಸಮನ್ವಯ ಅನ್ನೋ ತಪ್ಪಲ್ಲ ಇತ್ಯವಶ್ಯಂ ಅಸೌ ಪ್ರಶ್ನೆಯು ಪ್ರಕೃತ ಜೀವ ಅತ್ರ ವಿಷಯ ಕಿಂ ಪರಬ್ರಹ್ಮಣ ಅಭಿನ್ನ ಉದಾಭಿನ್ನ
ಸಂಶಯಬೀಜಂ ಶ್ರುತಿ ವಿವಾದಂ ದರ್ಶಯತಿ ತತ್ತುಸಿ ಇತ್ಯಾದಿ. ಪರಮಾತ್ಮನ ಅಭಿನ್ನ ಏವ ಜೀವ ಇದೆ ಪೂರ್ವಪಕ್ಷ ತತ್ವಸಿ ಇತ್ಯಾದಿ ಶ್ರುತಿ ಉದಾಹರಣೆ ಕೊಡ್ತಾರೆ. ನಚ ವಿಪರ್ಯಯ ಅಪಿ ಅಸ್ತಿ ಶ್ರುತಿ ಇತಿ ವಾಚ್ಯಂ. ಅವರಿಗೆ ನೀವು ವಿರುದ್ಧ ಶ್ರುತಿನೂ ಹೋಗಿ ಅಂದ್ರೆ ಅದಕ್ಕೆ ಬೇರೆ ಅರ್ಥ ಮಾಡ್ರಿ ಅನ್ಬಹುದು, ಗೋಣಾರ್ಥ ಮಾಡ್ರಿ ಅನ್ಬಹುದು. ಸದ್ವೈತ ಶ್ರುತೆ ಷಡ್ವಿಧ ತಾತ್ಪರ್ಯ ಲಿಂಗ ಯುಕ್ತದಾಯ ಭಗವತ್ತ ಉಪಕ್ರಮ ಅದ್ವಿತೀಯ ಉಪಕ್ರಮ ಏಕಮೇವ ಅದ್ವಿತೀಯ. ಇಲ್ಲ ಏಕಮೇವ ಅದ್ವಿತೀಯ ಅನ್ನೋದನ್ನ ಅವನ ವೈಶಿಷ್ಟ್ಯವನ್ನ ಇಟ್ಟುಕೊಂಡು ಹೇಳಿದ್ರೆ ಪರಮಾತ್ಮನ ಪರಿಪೂರ್ಣತ್ವವನ್ನ ಇಟ್ಟುಕೊಂಡು ಪರಮಾತ್ಮನನ್ನು ಹೇಳಿದ್ರೆ ತಾದೃಶಃ ಏಕಮೇವ ತಾದೃಶಂ ಅದ್ವಿತೀಯ ಪರಮಾತ್ಮಗೆ ಹೇಳಿದಂಗಾಗ್ತದೆ. ಅದರ ಜೊತೆ ಇವರು ಏನ್ ಮಾಡ್ತಾರೆ, ಏಕಮೇವ ಬ್ರಹ್ಮ ಏಕಮೇವ ವಿದ್ಯಮಾನ ವಸ್ತು, ಬ್ರಹ್ಮ ಏಕಮೇವ ವಿದ್ಯಮಾನ ವಸ್ತು ನಾಸ್ತಿ ಹೃದಯ ವಸ್ತುರೇವ ವಸ್ತು ಏನಾಸ್ತಿ ತಸ್ಮಾತ್ ಅದ್ವಿತಿ. ಅದ್ವಿತೀಯತ್ವ ಅನ್ನೋದು ಸ್ಥಿತಿಯನ್ನು ತೋರಿಸ್ತಾರೆ. ಯಾವ ಅದ್ವಿತಿ ಅಂದ್ರೆ ತಪ ಉತ್ತಮ ಅತ್ಯುತ್ತಮ ತಾದೃಶ ಅನ್ಯಸ್ಯ ವಿರಹ ಉತ್ತಮ ಉಪಕ್ರಮ ಹಿಂಗ್ ಮಾಡ್ಯಾರ. ವಿಪರ್ಯ ಅಸ್ತಿ ಶ್ರುತಿ ವಾಚ್ಯಂ ಅದ್ವೈತ ಶ್ರುತೆ ಷಡ್ವೇದ ತಾತ್ಪರ್ಯ ಲಿಂಗ ಯುಕ್ತ ಉಪಕ್ರಮ ಏಕಮೇವ ಅದ್ವಿತೀಯ ಉಪಕ್ರಮ ಮಾಡ್ಯಾರ. ಏನ್ ಹೇಳಕೊಂತಾರೆ, ಬ್ರಹ್ಮ ಒಬ್ಬನೇ ಇದ್ದಾನ ಅಂತ ಹೇಳಿ ಉಪಕ್ರಮ ಆಯ್ತು. ಬ್ರಹ್ಮನು ಒಬ್ಬನೇ ಇದ್ದಾನೆ ಅಂದ್ರೇನು, ಬ್ರಹ್ಮನ ಸ್ವಭಾವ ಉಳ್ಳವನು ಒಬ್ಬನೇ ಇದ್ದಾನಲ್ಲ. ಬ್ರಹ್ಮ ಎಂಬ ಜೀವ ಮಾತ್ರ ಇದೆ, ಬೇರೆ ಯಾವ ಜೀವವೇ ಇಲ್ಲ, ಚೈತನ್ಯವೇ ಇಲ್ಲ ಅಂತ ಹೇಳಿದ್ರು ಅಂತ ಇವರು ಅರ್ಥ. ಏಕಮೇವ ಅದ್ವಿತೀಯ ಹೆಚ್ಚು ಉಪಕ್ರಮ, ಉಪಕ್ರಮದೊಳಗೆ ಮೊದಲ ಆತಂಕತ್ವ ಬರ್ತದೆ. ಸತ್ವಮಸಿ ಉಪಸಂಹಾರ ಯಾವ್ದು ಹಾಕಿದ್ರು ಸ್ಟಾರ್ಟಿಂಗ್ ಎಂಡಿಂಗ್ ಬಾಕಿ ಅದೇ ಪೂರ್ತಿ ಒಂದು ಉಪನಿಷತ್. ಏಕಮೇವ ಶುರುವಾಗಿ ತತ್ವಮಸಿ ತತ್ವಮಸಿ ಅನ್ನೋದೊಂದು ಸಹಿತ ಒಂದೇ ಸರಿ ಅಲ್ಲ, ನವಕೃತ್ವ ಉಪದೇಶ. ಉಪದೇಶ ಏನಾದ್ರೆ ನೋಡಿದ್ರೆ ಹೌದಾ, ತತ್ವ ಏಕಮೇವ ಅದ್ವಿತೀಯ ಎಂಬಂತೆ ಶುರು ಆಗಿದಲ್ಲ ಅಲ್ಲೇ. ಇವನಿಗೆ ಬಂದ ತತ್ವ ಶ್ವೇತಕೇತು ಶ್ವೇತಕೇತು ಉದ್ದಾರಕ್ಕೆ ಹೇಳ್ಬಾರ್ದು. ಹೇಳುವ ಮುಂದ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಶುರು ಆಯ್ತು ಅಂದ್ರೆ ಅತ್ಯಪೂರ್ವನಾದ ಸರ್ವಶ್ರೇಷ್ಠನಾದ ಪರಮಾತ್ಮನ ಬಗ್ಗೆ, ಅಂಥವನ್ ಇನ್ನೊಬ್ಬನು ಯಾವನೂ ಇಲ್ಲದೇ ಇದ್ದಂಥವನ ಬಗ್ಗೆ ಈ ಪ್ರಕರಣ ಅಂತ ಉಪಕ್ರಮ ಇದೆ. ಅದನ್ನ ಉಪಕಾರ ಅದನ್ನ ಅರ್ಥ ಮಾಡುವಾಗ ಇರುವುದೇ ಒಂದು, ಅದೆಂದರೆ ಪರಮಾತ್ಮ, ಅದರ ಹೊರತು ಬೇರೆ ಏನೂ ಇಲ್ಲ ಅನ್ನೋದು ಅದ್ವೈತ. ಕರೆಕ್ಟ್. ಇದನ್ನೇ ನಾವು ಉಪಕ್ರಮ ಮಾಡ್ಯಾರ ಅಂತ ಇಟ್ಕೊಂಡ್ರೆ ಏಕತ್ವ ಹೇಳಕ್ಕೆ ಹೊಂಟಾರ, ಉಪಸಂಹಾರದವರು ತತ್ವ ಸೇರ್ತಾರ. ತತ್ ತಿಳ್ಕೊಂಡೇ ಬ್ರಹ್ಮನ ಬಗ್ಗೆ ಏಕಮೇವ ಅದ್ವಿತೀಯ ಎಂಬುದ್ರ ಬಗ್ಗೆ ಮಾತಾಡ್ತಿ ಸೊಮ್ಮೆ ಮಾಸಿ ಒಂಬತ್ತರ ಒಂದ್ಮೇಲೆ ಒಂಬತ್ತು ಸರ ಅದಕ್ಕ ಅಲ್ಲೇ ಒಬ್ಬನೇ ಇದ್ದಾನ ಶಿವರುಗಳು ಇಲ್ಲೇ ಇಲ್ಲ. ಅದಕ್ಕೆ ತತ್ವಮಸಿ ತತ್ವಮಸಿ ಇಟ್ಟು ನವಕೃತ್ವ ಅಭ್ಯಾಸ ಅದ್ವೈತ ಪ್ರಮಾಣಾಂತರ ಅಪ್ರಾಪ್ತತ್ವೇನ ಅಪೂರ್ವತ್ವ. ಆಮೇಲೆ ಅದ್ವೈತ ಅನ್ನೋ ಶಬ್ದ ಅಥವಾ ಅದ್ವೈತ ಅನ್ನೋ ಸ್ಥಿತಿ ನಿಮಗೆ ಲೌಕಿಕದೊಳಗೆ ಎಲ್ಲೆಲ್ಲಿಯೂ ನೋಡಲು ಶುರು ಎಲ್ಲೆಲ್ಲೂ ಶುರುವುದಿಲ್ಲ, ಆ ವಿಷಯನೇ ಶುರುವುದಿಲ್ಲ ನಿಮಗೆ. ಆದ್ರೆ ಉಪಕ್ರಮೋಪಸಂಹಾರೋ ಅಭ್ಯಾಸೋ ಅಪೂರ್ವತ ಅಂತ ಅಪೂರ್ವತ ದ್ವೈತ ಅಪೂರ್ವ ಅಲ್ಲೇ ಅಲ್ಲ, ದ್ವೈತ ಅಪೂರ್ವ ಅಲ್ಲೇ ಇದು
ದಿನನಿತ್ಯದ ಸುದ್ದಿ. ಅದಕ್ಕೆ ಅವರು ವೇದದೊಳಗ ದ್ವೈತನು ಹೇಳಿದ್ರೆ ಅನುವಾದ ಅನ್ನೋದು ಹೊತ್ತು ಬರೋದಿಲ್ಲ. ಅಪೂರ್ವತ್ತು ಯಾವಾಗ ಬರಬೇಕು? ಅದ್ವೈತ ಹೇಳಿದ್ರೆ ಮಾತ್ರ. ಅನ್ಯತ್ರ ಅದೃಷ್ಟಸ್ಯ ಅಪೂರ್ವತ್ತು ಒಂದು ಬೇಕೇ ಬೇಕು ನಿಮಗ. ಮತ್ತೆ ಅಪೂರ್ವತ್ತು ಇರುವುದು ಅದ್ವೈತವಾಗಿ ಮತ್ತು ದ್ವೈತದ ಉಪಕ್ರಮ ಆಯ್ತು. ಅಪೂರ್ವತ್ತು ಆಯ್ತು. ಅಪೂರ್ವತ್ತು ಮಹತ್ವದ್ದು. ಯಾಕಂದ್ರೆ ಉಪದೇಶ ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದನ್ನು ಮಾಡಬೇಕು. ಅಪೂರ್ವಾರ್ಥೆ ಅರ್ಥವತ್ ಶಾಸ್ತ್ರ ಪೂರ್ವಾರ್ಥ. ಮತ್ತೆ ಅಪೂರ್ವಾರ್ಥದ್ದು ಇದ ಅಭ್ಯಾಸ. ಅದರದೇ ಅಭ್ಯಾಸ ಮಾಡಿ. ಅದ್ವೈತಸ್ಯ ಪ್ರಮಾಣ ಅಂದ್ರೆ ಅಪ್ರಾಪ್ತತ್ವೇನ. ಬೇರೆ ಯಾವ ಪ್ರಮಾಣದಿಂದ ಗೊತ್ತಾಗೋದು ನಿಮ್ಗೆ? ಅದ್ವೈತಕ್ಕೆ ಪ್ರಮಾಣ ಏನು ಹೇಳೋದು? ಲೌಕಿಕವಾಗಿ ವೇದನೆ ಹೇಳಬೇಕು ಮತ್ತು ನೀವು ಕಂಡ ಅನುಭವದ ವಿಷಯನೂ ಅಲ್ಲ. ಅಪೂರ್ವತ್ವ ಸಸ್ಯ ತಾವದೇ ಉಚಿರಂ ಇದೆ ಫಲಶ್ರವಣ. ಅವ ಇದನ್ನು ತಿಳ್ಕೊಳ್ಳೋದು ಒಂದೇ ತರ ಮುಕ್ತೇನೆ. ಸಸ್ಯ ತಾವದೇ ಉಚಿರಂ ಚಿರಂ ಅಲ್ಲಿ ಅಷ್ಟು ಇದೆ ಫಲಶ್ರವಣ. ತೇನ ಅಶ್ರುತಂ ಶ್ರುತಂ ಭವತಿ ಇದೆ ಅರ್ಥ. ಅದು ಒಂದೊಂದು ತಿಳ್ಕೊಂಡ್ರೆ ಕೇಳದೆ ಇದ್ದದ್ದು ಸಹಿತ ಎಲ್ಲ ಕೇಳಿದ ಹಾಗಾಗ್ತದೆ. ಅಂದ್ರೆ ನಮ್ಮಲ್ಲಿ ಇಲ್ಲದ ಜ್ಞಾನವೆಲ್ಲವೂ ಆವಾಗ ಬಂದು ಬಿಡುತ್ತದೆ. ತಿಳ್ಕೊಳ್ಬೇಕಾದ ಎಲ್ಲ ಜ್ಞಾನ ಏಕೇನ ವಿಜ್ಞಾನ ವಿಜ್ಞಾನ ಯಾಕಂದ್ರೆ ಅದ್ವೈತತ್ವೇನು ಅದರ ಮತ್ತೊಂದು ಇಲ್ಲೇ ಇಲ್ಲದ ಮತ್ತೆ ಅದನ್ನು ತಿಳ್ಕೊಂಡಿಲ್ಲ ತಿಳ್ಕೊಂಡಂಗಾಯ್ತು. ಅದರಿಂದ ಭ್ರಾಂತಿ ರೂಪವಾಗಿ ವ್ಯವಹಾರ ರೂಪವಾಗಿ ನೀವು ಇತರ ವಸ್ತುಗಳನ್ನು ನೋಡ್ತಾ ಇದ್ದೇನೆ. ಅದರ ಏಕತ್ವದಿಂದ ಅದರಲ್ಲಿ ಆರೋಪಿತವಾಗಿ ಭ್ರಾಂತಿಯ ವ್ಯವಹಾರ ಜಗತ್ತಿದೆ. ಮತ್ತೆ ಅದು ಒಂದೇ ಇದ್ದದ್ದು ನೀವು ತಿಳ್ಕೊಂಡ ಮೇಲೆ ಇದು ಇರೋದು ಇಲ್ಲ. ಅನಾತ್ಮ ಅಲ್ಲ. ಅದಕ್ಕೆ ಏನು ಅಶುದ್ಧಂ ಶ್ರೋತಂ ಭವತಿ ಇದೆ ಅರ್ಥವಾದ. ಅರ್ಥವಾದ ಅಂದ್ರೆ ಅದರ ಸ್ಪಷ್ಟೀಕರಣ ಉಪದೇಶ. ಸ್ಪಷ್ಟೀಕೃತ ಉಪದೇಶ ಮೃತ್ಪುಂಡ ದೃಷ್ಟಾಂತ ಏನು ಉಪಾಮ ಶ್ರುತೆ ಅದ್ವೈತೆ ತಾತ್ಪರ್ಯ ತಾತ್ಪರ್ಯ ತತ್ ವಿರುದ್ಧ ಭೇದ ಶ್ರುತೆ ಅತತ್ವಾವೇದಕತ್ವ ಏವ. ನೀವು ಅಭಯ ಭೇದನೆ ಅದ ಅಂತ ಹೇಳಿದ್ರೆ ಅತತ್ವನೇ ಅದು. ಇದೆ ನ ಪರಮಾತ್ಮನೆ ಪರಮಾತ್ಮ ಶುದ್ಧ ಸಮನ್ವಯ ಇದೆ ಪ್ರಾಪ್ತೇ. ನೋಡ್ರಿ ಸಂದೇಹ ಹೇಳಬೇಕಾದ ಬಹಳ ವಿಷಯ ಬೇಕು. ನಿರ್ಣಯ ಹೇಳಕ್ಕೆ ಮಾಡಬೇಕಾಗಿಲ್ಲ. ಸಿದ್ಧಾಂತ ಸೂತ್ರ ಅವತಾರ್ಯ ವ್ಯಾಸಷ್ಟೇ. ಅತಃ ಇದೆ ಪೃಥಕೇವ ಜೀವ ಪರಮಾತ್ಮ ಭಿನ್ನೋ ಅಚಿಂತ್ಯ. ಭಿನ್ನನಾಗಿದ್ದಾನೆ ಅಚಿಂತ್ಯನಾಗಿದ್ದಾನೆ. ತಿಳ್ಕೊಳ್ಳಕ್ಕೆ ಶಕ್ಯಲ್ಲ ಎಷ್ಟು ಜನ ಹೆಂಗ ಇತಿ ಶ್ರುತಿ ನಚ ಅಸ್ತಿ ವಿಪರ್ಯ ಶ್ರುತಿ ಇತಿ ವಾಚ್ಯ. ಮತ್ತೆ ಅದರ ವಿರುದ್ಧ ಏಕಮಂದ ತತ್ವ ಏನಂದ್ರೆ ಅಲ್ಲ ವಿರುದ್ಧ ಧರ್ಮಾಧಿಕರಣತ್ವ ಯುಕ್ತತ್ವ ಏನ ವಿರುದ್ಧ ಧರ್ಮಾಧಿಕರಣತ್ವ ಯುಕ್ತಿ ಯುಕ್ತತ್ವ ಏನ ಅಂದ್ರೆ ಪರಮಾತ್ಮನ ಬಗ್ಗೆ ಮಾತಾಡುವಾಗ ಮತ್ತು ಜೀವದ ಬಗ್ಗೆ ಮಾತಾಡುವಾಗ ಕೆಲವು ಸಾಮಾನ್ಯ ವಿಷಯಗಳು ಅನ್ನುವಂತೆ ಬಂದರೂ ಕೂಡ ಪರಮಾರ್ಥದ ಅದರಲ್ಲಿರುವ ಶಕ್ತಿ ಬೇರೆ ಇದರಲ್ಲಿರುವ ಶಕ್ತಿ ಬೇರೆನೆ ಅಂತ ಹೇಳುವಂತಹ ಭಿನ್ನತ್ವವನ್ನು ಅಲ್ಲೇ ಏನು ಸಹಿ ಪೂರ್ಣ ಏಷ ಅಪೂರ್ಣ. ಅದಕ್ಕೆ ಪೃಥಕ್ ಅನ್ನೋದೇ ನಿರ್ಣಯ ಹೊರತು ಅಪೃಥಕ್ ಅನ್ನೋದು ನಿರ್ಣಯ. ವಿರುದ್ಧ ಧರ್ಮಾಧಿಕರಣಕ್ಕೆ ಯುಕ್ತಿ ಯುಕ್ತತ್ವ ಏನ ಧರ್ಮಾಧಿಕರಣ ಅಂದ್ರೆ ಅವರ ಗುಣಗಳು ಅದರಲ್ಲಿರುವ ಗುಣಗಳು ಭಿನ್ನ ಭಿನ್ನ ಇತಿ ಯುಕ್ತತ್ವ ಏನ ಭೇದ ಶ್ರುತೇ ಪ್ರಾಬಲ್ಯ.
ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಏನು ಅದ್ವೈತ ಅನ್ನೋದೇ ಅಪೂರ್ವತ್ವ ತಿಳಿದಿಲ್ಲ ಅನ್ನೋದು ಅದನ್ನು ಶಾಸ್ತ್ರ ಹೇಳ ತಿಳಿದಿಲ್ಲ ಅನ್ನೋದನ್ನು ಹೇಳುವಂತಹ ಪಾಯಿಂಟ್ ಮಹತ್ವದ್ದು ಅಥವಾ ತಿಳಿದದ್ದನ್ನೇ ತಿಳಿದದ್ದನ್ನೇ ಮತ್ತೆ ಮತ್ತೆ ಹೇಳಿದ್ದು ಮಹತ್ವ ತಿಳಿಯದೇ ಇದ್ದದ್ದನ್ನು ತಿಳಿಸಿಕೊಟ್ಟದ್ದೇ ಶಾಸ್ತ್ರ ಮತ್ತೆ ಅದರಿಂದ ಅವರೇನು ಮುಖ್ಯ ಆಗ್ಬೇಕಲ್ಲ ಬೇರೆ ಗೊತ್ತಿದ್ದು ವೆಸ್ಟರ್ನರ್ಸ್ ಅದೇ ಮಾತಾಡ್ತಾರೆ ಭೇದ ಶ್ರುತಿ ಅಂದ್ರೆ ನಿಮ್ ನಿಮ್ಮಲ್ಲೇ ಭೇದ ಅನ್ನೋದಿಲ್ಲ ಪರಮಾತ್ಮನ ಭೇದ ಬಿಟ್ರೆ ವ್ಯಕ್ತಿ ವ್ಯಕ್ತಿಗಳಲ್ಲಿಯ ಭೇದ ವಸ್ತು ವಸ್ತುಗಳಲ್ಲಿಯ ಭೇದ ಒಂದು ಇನ್ನೊಂದಲ್ಲ ಅನ್ನುವಂತಹ ಸತ್ಯ ಗಾಳಿ ಮಳೆ ಬಿಸಿಲು ಇವುಗಳಲ್ಲಿ ಇರುವಂತಹದ್ದು ಈ ಭೇದ ಅನ್ನೋದು ನಿಮ್ಗೆ ಗೊತ್ತಿದ್ದು ಹಂಗೆ ಇನ್ನೊಂದು ಹೇಳಬೇಕಂತ ಸಿದ್ಧ ವಸ್ತು ನಾನು ಕಥನಂ ಕಿಮರ್ಥಂ ಅಲ್ಲ ಸಿದ್ಧ ಭೇದ ಇಲ್ಲೇ ಇಲ್ಲೇ ಅಲ್ಲೇ ಪರಮಾತ್ಮ ಭೇದ ಅನ್ನೋದು ನಿಮ್ಮ ಅನುಭವಕ್ಕೆ ಬಂದದೋ ಇಲ್ಲೋ ಭೇದ ಅನುಭವ ಬಂದದ ಯು ನೋ ಗೊತ್ತಿದ್ದಂತೆ ಹೇಳುವಾಗ ಅರ್ಥ ಏನಲ್ಲ ಒಟ್ಟು ಭೇದ ಹೇಳ್ಬೇಕಲ್ಲ ಅಲ್ಲೆಲ್ಲರೂ ಪರಮಾತ್ಮನಿಗೂ ಜೀವನಿಗೂ ಭೇದ ಅಂತ ಹೇಳ್ಬೇಕು ಇಲ್ಲಿ ಭೇದ ಅನ್ನೋದು ನಿಮ್ಗೆ ಗೊತ್ತೇ ಇಲ್ಲ ಅನುವಾದ ಆಗ್ತದೆ ಅನುವಾದ ಸಮಾನ್ಯ ಅದಕ್ಕ ನೀವು ಹೇಳ ಭೇದವನ್ನ ಕುರಿತು ಉಪದೇಶ ಮಾಡುತ್ತಿದ್ರೆ ಅದಕ್ಕೆ ಮಾಡ್ತದೆ ಯಾಕೆ ನಿಮ್ಗೆ ಗೊತ್ತಿಲ್ಲದ್ದು ಹೇಳ್ತೇವೆ ಇಲ್ಲಿ ಭೇದವನ್ನು ಕುರಿತೇ ನೀವು ಹೇಳುವಾಗ ಅದೇನು ಅಪೂರ್ವ ಆಗುವುದೇ ಇಲ್ಲ ಪೂರ್ವತ್ತು ಉಪಾಧಿ ಬರುವುದಲ್ಲ ಮತ್ತೆ ಅಲ್ಲಿಂದ ಅದು ಪ್ರಬಲ ಆಗ್ತದೋ ಇದು ಪ್ರಬಲ ಆಗ್ತದೆ ಪೂರ್ವತ್ತೂನೇ ಪ್ರಬಲ ಆಗ್ತದೆ ಅದಕ್ಕೆ ಅಭೇದನೇ ಮುಖ್ಯ ಅಂತ ಇಲ್ಲಿ ನಾವು ಸೂಕ್ಷ್ಮ ವಿಚಾರ ಮಾಡಬೇಕಾಗ್ತದೆ ಬೇರೆ ಕಡೆ ಬಂದು ವಸ್ತುಗಳು ಭಿನ್ನ ಅದು ನಿಮಗೆ ಬರ್ತದ ಅಂತ ಇಟ್ಕೊಳ್ಳಿ ಯಾಕೆ ಭಿನ್ನ ಅಂತ ನಿಷೇಧ ನಿಮಗೆ ಏತತ್ ಅಸ್ಮಾತ್ ಭಿನ್ನ ಅದೇಕಿಲ್ಲ ಅಂತ ಏನು ಅದೇಕಿಲ್ಲ ಅಂತ ಭಿನ್ನ ಅಂದ್ರೆ ಏನರ್ಥ ಏಕ ಇಲ್ಲ ಅಂದ್ರೆ ಏನರ್ಥ ಬರೇ ಸಂಖ್ಯಾದಿಂದ ಹೇಳಕ್ ಬರುವುದಿಲ್ಲ ಅದು 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 ಒಂದು ಅಂತ ಅಂದ್ರೆ ಸಂಖ್ಯಾನು ವಿಶೇಷಣ ಎಲ್ಲಾ ಸಂಖ್ಯಾ ವಿಶೇಷಣ ಅಂದ್ರೆ ಭಿನ್ನತ್ವ ಅನ್ನೋದು ಇದು ಇದಲ್ಲ ಅಂತ ಹೇಳ್ಬೇಕು ಇದು ಇದಲ್ಲ ಅಂತ ಯಾಕೆ ಅಂತ ಪ್ರಶ್ನೆ ಇದರಲ್ಲಿರುವ ಗುಣಗಳು ಇದರಲ್ಲಿ ಇಲ್ಲ ಅಂತ ಹೇಳ್ಬೇಕು ಭೇದಕ್ಕೆ ಮೂಲ ಇದು ಇದರಲ್ಲಿರುವ ಗುಣಗಳು ಇದರಲ್ಲಿ ಇಲ್ಲ ಅಂದ್ರೆ ಭೇದ ನಿಮಗ್ ಗೊತ್ತದ ಅಂದ್ರೆ ಅರ್ಥ ಏನು ಒಂದರಲ್ಲಿ ಇರುವ ಗುಣಗಳು ಭಿನ್ನವಾಗಿವೆ ಇರುವುದಿಲ್ಲ ಇದು ಸಾರ್ವತ್ರಿಕ ನಿಯಮ ಈ ಭೇದವನ್ನ ಪರಮಾತ್ಮನ್ನ ಇಟ್ಕೊಂಡು ಹೇಳಿದಾಗ ಪರಮಾತ್ಮನ್ನ ಇಟ್ಕೊಂಡು ಹೇಳಿದಾಗ ಇಲ್ಲಿ ಹಾಂಗ ಭೇದದ ಅಲ್ಲೂ ಭೇದ ಇರಬೇಕು ಅಂತ ಅನ್ನಿಸ್ತದೆ ಆದ್ರೆ ವ್ಯವಹಾರವನ್ನೇ ಅಲ್ಲಿ ಹತ್ತು ಅದ್ರ ಮೇಲೆ ಪ್ರಮಾಣ ಏನದ ಅತೀಂದ್ರಿಯ ಅಂದ್ರ ಪರಮಾತ್ಮನಿಗೂ ಜೀವನಿಗೂ ಭೇದ ಇದೆ ಅಂತ ಹೇಳೋದು ಹೇಳೋದು ಇದು ನಮ್ಮ ಅನುಭವದ ಲಕ್ಷಣದೊಳಗೆ ಅಲ್ಲ ಹೌದು ಅಲ್ಲ ಅದನ್ನೇ ಇಲ್ಲ ಅನುಭವ ಶಕ್ತಿಲ್ಲಂತೆ ಅದು ಅನುವಾದಲ್ಲ ಇಲ್ಲಿ ಜೀವೇಶ್ವರರ ಭಿನ್ನತ್ವವನ್ನು ಹೇಳಲಿಕ್ಕೆ ಶಕ್ಯನೇ ಇಲ್ಲ ಅಥವಾ ಏಕತ್ವವನ್ನು ಹೇಳಕ್ಕೆ ಶಕ್ಯಿಲ್ಲ ಯಾಕೆ ಅನುಭೂತ ಅಲ್ಲದು ಯದ್ಯಪಿ ಜೀವ ಅನುಭೂತ ಈಶ್ವರ ನಾನು ಹೌದು ವ್ಯವಹಾರದ ಜೀವಸ್ಯ ಜ್ಞಾನ ಅಹಮಿತ್ಯ
ആഗമസഹാധ്യാനം ഈശ്വരസ്യ ആഗമ നിരപേക്ഷേണ വ്യവഹാര മാത്രേണ ഭേദാധ്യാന്റെ പരമാത്മ തെരിയോദയം അത് അല്ലില്ല. അതും ഇട്ടുപോകുന്ന ഭേദാഭേദങ്ങളെ പറ്റി മക്കളിലേക്ക് ആവുകയില്ല. ഈശ്വരസേ വസിദ്ധേ ആഗമേനുവിന ആഗമേനടുത്തേ മാത്രം എടുത്തു ഈ ഗോച്ചിട്ട് ഭേദാലും ഉപയോഗമൊന്നും ഇല്ല, പ്രശ്നമില്ല. ಅಂದ್ರೆ ಇಲ್ಲಿ ಭೇದ ನೀವು ಪರಮಾತ್ಮ ಜೀವ ಭೇದ ಗೋಚಿತ್ತ ಭೇದ ಅನ್ನೋದು ಈಶ ಜೀವ ಭೇದ ಅಲ್ಲ, ಜೀವ ಜೀವ ಭೇದ ಜೀವ ಜಡ ಭೇದ ಗೋಚಿತ್ತ ವಿಷಯಗಳಲ್ಲಿ ಅಭೇದ ಗೋಚಿತ್ತ ವಿಷಯಗಳಲ್ಲಿಯೇ ಗುಣಮೂಲಕವಾದ ಯಾವುದೇ ಗುಣ ಇರಬಹುದು ಹೆಚ್ಚು ಕಡಿಮೆಯೇ ಭೇದ ಅಂತ. ಪರಮಾತ್ಮ ಮತ್ತು ಜೀವರಲ್ಲೇ ಈ ಹೆಚ್ಚು ಕಡಿಮೆ ಅಸಮೋ ಇಲ್ಲವೋ ಇರುತ್ತಾರೆ. ಅದಕ್ಕ ಮತ್ತೆ ವೇದಕ್ಕೆ ಹೋಗ್ಬೇಕು. ಅಂದ್ರೇನು ವೇದ ಏನ್ ಹೇಳ್ತದೆ ಅದನ್ನೇ ಅಪೂರ್ವತ್ವಕ್ಕೂ ಕೆಲವು ವಾಕ್ಯಗಳವೇದಕ್ಕೂ ಕೆಲವು ವಾಕ್ಯವೇನೋ ಯಾವ್ದೋಗಬೇಕು ಅನ್ನೋ ಉಪಕ್ರಮೋಪಕ್ರಮ ಮಾಡೋದ್ರಿಂದ ಅಭೇದನೇ ಮುಖ್ಯ ಅಂತ. ಯಾಕೆ ಹೇಳಿದ ಅಭೇದ ಅನ್ನೋದು ನಿಮಗ್ ಗೊತ್ತಿಲ್ಲ ಅದನ್ನ ಹೇಳ್ಕೊಡ್ತದೆ ಅಂತ. ಭೇದ ಅನ್ನೋದು ಗೊತ್ತದ, ಭೇದ ಅನ್ನೋದು ಗೊತ್ತದ, ಅದಕ್ಕೆ ಅದ ಅಪ್ರವಾದ. ಈಶ್ವರ ಮತ್ತು ಜೀವನ ಭೇದಗಳು ಆಗಮ ನಿರಪೇಕ್ಷವಾಗಿ ನಿಮ್ಗೆ ಏನು ಗೊತ್ತವ? ಪ್ರತ್ಯಕ್ಷ ನಮ್ಮಷ್ಟು ಗೊತ್ತು, ಜೀವ ಜಡ ಜೀವ ಜೀವ ಗೊತ್ತಿಲ್ಲ ಇಲ್ಲ. ಅದಕ್ಕ ಅದು ಭೇದ ಶ್ರುತಿ ಅದು ಆಗಮದಿಂದ ಗೊತ್ತಾಗ್ಬೇಕು. ಅಭೇದವಾಗಿ ಅಭೇದೋ ಭೇದನೋ ಗೊತ್ತಾಗೋದು ಆಗಮದಿಂದವೇ. ಅಂದ್ರೆ ಆಗಮದಿಂದ ನೀವು ಭೇದ ಆಗಲಿ ಅಭೇದ ಆಗಲಿ ಆಗಮದಿಂದ ಆಗಬೇಕು. ಅನುವಾದತ್ವದ ಪ್ರಶ್ನೆ ಇಲ್ಲದೆ ಅನುವಾದತ್ವ ಅನ್ನೋದು ಗೊತ್ತಿದ್ದ ವಿಷಯಗಳನ್ನು ಹೇಳೋದು. ಅಗ್ನಿ ಉಷ್ಣ ಪ್ರತ್ಯಕ್ಷಿದ್ದ ಜಲಂ ಶೀತಂ ವಾಯು ಪ್ರವಾಹತಿ ಇವೆಲ್ಲ. ಆದ್ರೆ ನೀವು ಈಶನೇ ಗೊತ್ತಿಲ್ಲ ಇರೋದ್ರಿಂದ ಏ ಭೇದ ಗೊತ್ತಿತ್ತು ಅಂತ ಹೆಂಗ ಗೊತ್ತಿಲ್ಲದನ್ನ ಅದು ಹೇಳಕತ್ತದ ಅದು ಅಪೂರ್ವನೇ. ಇದು ಅಪೂರ್ವನೇ ಅದು ಅಪೂರ್ವನೇ ಈ ಎರಡು ಅಪೂರ್ವದೊಳಗ ಇದು ಪ್ರಬಲ ಇಲ್ಲ ಪ್ರಬಲ ಅಂತ ಹೇಳಕ್ ಆಗುದಿಲ್ಲ. ಈ ನೀವು ಏನ್ ಭೇದ ಅನ್ನೋದು ಗೊತ್ತದೇ ಅದ ಎಂದ ಕೃಷ್ಣ ಹಂಗೆ ಮಾಡ್ತಾನೆ. ವ್ಯವಹಾರಕ್ಕೂ ಎಲ್ಲ ಗೊತ್ತಿದ್ದ ಅದೇ ವ್ಯವಹಾರವನ್ನ ಅರೆ ಪರಮಾತ್ಮ ಅನ್ನೋದು ನಿಮ್ ಗೊತ್ತೇ ಇಲ್ಲ. ಶಕ್ತಿ ಇಲ್ಲ ಅದಕ್ಕ ಅಲ್ಲೇ ಈ ದೃಷ್ಟಿಯಿಂದ ಪ್ರಾಬಲ್ಯ ಅಪ್ರಾಬಲ್ಯ ಬರುವುದು ಗೊತ್ತಿಲ್ಲ ಅಂತ ಹೇಳ್ತೀವಿ. ಪ್ರಬಲ ಪ್ರಬಲ ಅಪ್ರಬಲ ಹಂಗ ವಿಚಾರ ಆ ವಿಚಾರ ಮಾಡುವಾಗ ಯಾವ ವಾಕ್ಯಕ್ಕೆ ಬೇರೆ ಅರ್ಥವನ್ನೂ ಮಾಡಲಿಕ್ಕೆ ಸಾಧ್ಯ ಅದ ಯಾವ ವಾಕ್ಯಕ್ಕೆ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇ ಸಾಧ್ಯನೇ ಇಲ್ಲದೆ ಇದ್ದದ್ದು ಪ್ರಬಲ, ಬೇರೆ ಅರ್ಥ ಮಾಡಲಿಕ್ಕೆ ಸಾಧ್ಯವಿದ್ದದ್ದು ಅಪ್ರಬಲ. ದ್ವಾಸುಪರ್ಣ ಇತ್ಯಾದಿಗಳಿಗೆ ಬೇರೆ ಅರ್ಥ ಹೇಳಕ್ ಬರುವುದಿಲ್ಲ. ಯದ್ಯಪಿ ತತ್ವಮಸಿ ವಗೈರೆ ಬೇಕಾದ ಹೇಳಿ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ಇವ ಮುಕ್ತನಾಗಬೇಕಿರುತ್ತು. ಅನುಗ್ರಹ ಇಲ್ಲದೆ ಇಲ್ಲ ಅಂದ್ರೆ ಅವಪ್ಪ ಬೇರೆ ಇವ ಬೇರೆ ಅನುಗ್ರಹ ಮಾಡುವ ಪಡೆಯುವ ಒಬ್ಬನೇನು ಅನುಗ್ರಹ ಮಾಡುವ ಪಡೆಯುವ ಒಬ್ಬನೇ ಆಗ್ಲಿಕ್ಕೆ ಶಕ್ತಿಲ್ಲ. ಈ ವಿಷಯ ವೇದ್ಯದಿಂದ ಮಾತ್ರ ಪಾಯಿಂಟ್ ಏನಿಲ್ಲ, ವೇದ್ಯದಿಂದ ತಿಳಿಬೇಕು. ಅದು ಅವೇನು ಸ್ಪರ್ಶ ಇರಲಿಲ್ಲ ಚುಷ್ಟ ರಸ್ತೆ ಅದಕ್ಕೆ ಎಲ್ಲಿ ನಿರವಕಾಶ ವಾಕ್ಯಗಳು ಉಂಟು ಅವುಗಳನ್ನ ಅವಕ ಅಬಾಧಿತವಾಗಿ ಉಳಿದ ವಾಕ್ಯಗಳನ್ನ ಸಾವಕಾಶತ್ವದಿಂದ ಭಿನ್ನಾರ್ಥ ಮಾಡಬೇಕು.
ಅದರಲ್ಲೇ ಅದ್ವೈತ ವಾಕ್ಯಗಳೆಲ್ಲ ಬರ್ತಾವ. ಯಾಕೆ ಇವು ನಿರವಕಾಶ ಇವೆ ಅಂತ. ಇಲ್ಲ ಅದ್ವೈತ ಹೇಳಬೇಕಾದ್ರೆ ಮತ ಇಕ್ಕೇನ, ಸಮುದಾಯ ಇಕ್ಕೇನ, ಸ್ಥಾನ ಇಕ್ಕೇನ, ಕಾಲ ಇಕ್ಕೆ ಅಂತ ಹೇಳಲ್ಲ. ಬೇಕಾದಷ್ಟಿರುವುದು ಐಕ್ಯ ಹೇಳಿ ಬರ್ತದೆ. ಸಾವಕಾಶತ್ವ ತತ್ರ ಸಾಧ್ಯ. ದ್ವಾಸುಪರ್ಣ ಜುಷ್ಟಸ್ತೇನ ತದಾ ಅನುಸ್ತೀತಿ ಇತ್ಯಾದವು ಅನ್ಯಾರ್ಥತ್ವ ಅಶಕ್ಯಂ ಇವ ಬೇರೇನೈವ. ತಸ್ಮೇತದೇವ ಅಪೂರ್ವಾರ್ಥ ಮತ್ತು ಅಭೇದ. ಆದ್ದರಿಂದ ಪ್ರಬಲ ಪ್ರಬಲ ಪ್ರಬಲವಾದ ಭೇದ ವಾಕ್ಯಗಳೇ ಪ್ರಬಲ ಆಗಿ ಅಭೇದ ವಾಕ್ಯವು ಅಪ್ರಬಲ ಆದರೂ ಕೂಡ ಅವಕ್ಕೆ ಭಿನ್ನ ಅರ್ಥ ಸಾಧ್ಯತೆ ಇದೆ. ಅದಕ್ಕೆ ತತ್ವಗಳು ಉದಾಹರಣೆ ಕೊಡುವಾಗ ಅಭೇದದ ಉದಾಹರಣೆ ಯಾವುದೂ ಇಲ್ಲ. ಯಾಕೆ ಕೊಡ್ಲಿ ಕೊಡುದೂ ಇಲ್ಲ. ಹಂಗಾರೆ ಏನ್ ಹೇಳ್ಬೇಕು? ಪೂರ್ಣ ಯಾರು, ಪೂರ್ಣ ಯಾರು ಅಲ್ಲ, ಸತ್ಯಂ ಜ್ಞಾನ ಮನಂತಂ ಯಾರು ಅಂತ ಹೇಳು. ಅದು ಹೇಳುವುದು ವೇದ. ಅದು ಸತ್ಯಜ್ಞಾನ ಮನಂತಂ ಬ್ರಹ್ಮ ಅಂತ ಹೇಳ. ಜೀವಾದಿಕ ಅಪೂರ್ಣ ಅಂತ ಇಲ್ಲ. ಅಂದಮೇಲೆ ಪೃಥಕ್ ಅಂತ ತಿಳ್ಕೋಬೇಕು, ಅಪೃಥಕ್ ಅಂತ ತಿಳ್ಕೋಬೇಕು. ಭೇದವಾಕ್ಯಾನಾಂ ದೌರ್ಬಲ್ಯಂ. ಅಂದ್ರೆ ಇನ್ನೊಂದು ಸಂಶಯ ಬರ್ತದೆ ನಮಗೆ. ಅಂದ್ರೆ ಅಭೇದ ಇಲ್ಲ ಅಂತ ಅಂದ್ರೆ ನೀವು ಅಭೇದ ಇಲ್ಲ ಅಂತ. ಆದ್ರೆ ಎಷ್ಟೋ ಕಡೆಗೆ ವೇದಗಳಲ್ಲಿ ರುದ್ರೋಪಿ ಕರ್ತ, ಬ್ರಹ್ಮ ಅಪಿ ಕರ್ತ, ಕರ್ತೃತ್ವ ಈಶನಿಷ್ಠ. ಆದ್ರೆ ಬ್ರಹ್ಮ ಕರ್ತ, ರುದ್ರ ಕರ್ತ ಅಂತ ಬರ್ತಾವ. ಅಂದ್ರೆ ಪರಮಾತ್ಮನಲ್ಲಿ ಇವೆ ಎಂದು ಹೇಳುವಂತಹ ಗುಣಗಳು ಬೇರೆಯವರಲ್ಲಿಯೂ ಉಂಟು ಅಂತ ಹೇಳಿದಂತಹ ವಾಕ್ಯಗಳವಲ್ಲ. ಅದಕ್ಕೆ ಗತಿ ಏನು ಅಂದ್ರೆ ತದ್ಗುಣ ಹತ್ರ ಒತ್ತಂತೆ ಅಲ್ಲ. ತದ್ಗುಣ ಸಾರ ಕಿಂಚಿದ ಅಂಶ ತತ್ರ ವರ್ತದೆ. ತದ್ಗುಣ ಸಾರ ತಸ್ಮಾತ್ ತದ್ವರ್ತದೆ ಚಕ್ರತ ಅಂತ ಹೇಳಿದ್ರು. ತದ್ಗುಣ ಸಾರತ್ವ ಅಷ್ಟು ಅಷ್ಟು ಮಾತ್ರದಿಂದಲೇ ಅನ್ನುವರ್ಥತ್ತು ಸಂಪೂರ್ಣತ್ವ. ತದ್ಗುಣ ಸಾರತ್ವ ಅಷ್ಟು ಚದುವ ಪ್ರದೇಶ ಪ್ರಾಜ್ಞವತೆ ಅವ ಎಲ್ಲ ತಿಳ್ಕೊಂಡಾನ ಅಂದ್ರೇನು? ನೈ ಸರ್ವ ಸರ್ವಂ ಜಾನಾತಿ ತದಾಪಿ ಪ್ರಾಜ್ಞವ ಭವತಿ ಸತ್ಯಂ ಪ್ರಾಜ್ಞ ಪರಮಾತ್ಮ ಏವ. ಆದ್ರೂ ಪ್ರಾಜ್ಞ ಅಂತ ಹೇಳ್ತೀವಲ್ಲ ಅವರೇ ಸರ್ವಜ್ಞ. ಸರ್ವಜ್ಞ ಆಗ್ತಾನೆ ಅನ್ನುವ ಯಾವ ವಿಷಯದೊಳಗೂ ಸರ್ವಜ್ಞ ಆಗ್ಲಿಕ್ಕೆ ಸಿಕ್ಕಿಲ್ಲ. ಕುಂಬಾರ ಕೊಡ ಮಾಡೋದ್ರೊಳಗೆ ಸರ್ವಜ್ಞ ಅಂತಂದ್ರೆ ಆ ಕೊಡ ಮಾಡುವ ಕಲೆಯಲ್ಲೇ ಮಾತ್ರ, ಕಲೆಯ ವಿಷಯಗಳಲ್ಲಿ. ಮಣ್ಣಿನ ಬಗ್ಗೆ ಗೊತ್ತಿಲ್ಲ ಮೂಲವಾಗಿ, ಕಾಲದ ಬಗ್ಗೆ ಗೊತ್ತಿಲ್ಲ, ದಂಡಾಧಿಕಾರಿಗಳು ಅವುಗಳ ಬಗ್ಗೆ ಅವನೇನು ವಿಚಾರ ಇಲ್ಲ. ಆದರೂ ಮಾಡ್ತಾನವ ಕುಂಬಾರನೇ ಮಾಡ್ತಾನ ಸ್ವತಂತ್ರ. ಆದ್ರೆ ಕೆಲವು ಗುಣಗಳು ಮನೆಯಲ್ಲೇ ಹೋಗವು. ಗುಣ ಸಾರತ್ವ ತದ್ದ ಜ್ಞಾನಾನಂದಾದಿ ಬ್ರಹ್ಮಗುಣ ಏವ ತಸ್ಯೇತ ಸಾರ ಸಜ್ಜೀವ ಸಾರ ಮತ್ತು ಸೂರ್ಯ ಸ್ವರೂಪ ಅತಃ ಅಭೇದ. ಅಭೇದ ಅಂತ ಹೇಳಕ್ಕೂ ಕಾರಣ ಇದು. ಸೆಕೆಂಡ್ರಿಯಲ್ಲಿ ಅದು ಅದೇ ಏನು ಹೇಳದೇ ಇದ್ರು ಪರಮಾತ್ಮ ಅನುಗ್ರಹ ಉಂಟು ಉಂಟು ಅಂತ. ಅರೆ ಅನುಗ್ರಹ ಹಂಗಾದ್ರೆ ವಿರೋಧ ಕೆಟ್ಟ ಆಗ್ತದಲ್ಲ ಅವಂಗ. ಅಂದ್ರೆ ಸ್ವರೂಪವನ್ನ ಇದ್ದಂತೆ ಇಡುವಿಕೆ ಇದಂತ ಯಥ ಸರ್ವ ಗುಣಾತ್ಮಕತ್ವ ಸರ್ವಾತ್ಮಕತ್ವ ಬ್ರಹ್ಮಣ ಉಚ್ಯತೆ ಸರ್ವಂ ಖಲ್ವಿದಂ ಬ್ರಹ್ಮ. ಸರ್ವಂ ಖಲ್ವಿದಂ ಬ್ರಹ್ಮಕ್ಕೇನು ಅರ್ಥ ಹೇಳಬೇಕು? ಇದೆಲ್ಲವೂ ಖಚಿತವಾಗಿ ಬ್ರಹ್ಮನೇ ಹೌದು ಅನ್ನಬೇಕು. ಖಚಿತವಾಗಿ ಸರ್ವಂ ಬ್ರಹ್ಮ ಖಲು
ಸ್ಪಷ್ಟಂ ಹಿಂಗ ಅರ್ಥ ಮಾಡಬೇಕು. ಹಂಗ ಮಾಡಿದ್ರೆ ಸರ್ವಂ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಸರ್ವ ಅನ್ನೋದೇ ಗೊತ್ತಿಲ್ಲ. ಸರ್ವ ಅಂತ ಪ್ರಜ್ಞೆ, ಸರ್ವಜ್ಞನೇ ಆಗ್ಬೇಕಲ್ಲ. ಸರ್ವ ಅಂದ್ರೆ ಖಂಡಿತಿಲ್ಲ ಅಂತ ಖಂಡಿತಿಲ್ಲ ಅಂದ್ರೆ ಮತ್ತೆ ಎಲ್ಲನೇ ಗೊತ್ತಲ್ಲ. ಅವನಿಗೆ ಲಿಮಿಟೆಡ್ ಆಗಿ ಅಂತ ಅನ್ಬೇಕು ನೀವು. ಅನ್ಮಿತವು ಮಿತಿ ಹೇಳುತ್ತದೆ. ತತ್ರ ಯತ್ ಸಾಧ್ಯಂ ತತ್ ಜಾನಾತಿ ಸರ್ವ, ಜ್ಞಾತುಂ ಶಕ್ಯಂ ತತ್ ಸರ್ವಂ ಜಾನಾತಿ ಸರ್ವಜ್ಞ. ಅದೇ ಲಿಮಿಟೆಡ್ ಆಗ್ತಲ್ಲದು. ಪರಮಾತ್ಮನ ಸಾರ್ವಜ್ಞಕ ಇವನ ಸಾರ್ವಜ್ಞಕ ಇಲ್ಲ, ಆದರೂ ಇವನಿಗೆ ಸರ್ವಜ್ಞ ಅಂತೀವಿ ಅಂತೇನಿಲ್ಲ. ಈಗ ಯಾವ ವ್ಯಾಕರಣದೊಳಗೆ ಅತ್ಯಂತ ಪ್ರವೀಣನಿರ್ತಾನೆ ಅವಾಗ ಏನ್ ಹೇಳ್ತೀವಿ ನಾವು, ಸರ್ವಜ್ಞ ಇದ್ದಾನೆ. ಅವಾಗ ಏನ್ ನಿಮ್ ಶಬ್ದದ ಪ್ರಶ್ನೆ ಬಂದ ಅವರೇ ಕೇಳಿ, ಶಬ್ದದ ಬಗ್ಗೆ ಪ್ರಶ್ನೆ ಬಂದರೆ ಅದು ಲಿಮಿಟೆಡ್ ಅಂತದ್ದು ಅಲ್ಲ. ಅಲ್ಲೇ ಲಿಮಿಟೆಡ್ ಅಂದ್ರೆ ಹ್ಮ್ ಒಂದು ದೃಷ್ಟಿಯಿಂದ ಲಿಮಿಟೆಡ್. ಬಟ್ ಲೌಕಿಕವಾಗಿ ಅದಕ್ಕ ಸಾರತ್ವ ಇದು ಪರಿಪೂರ್ಣತ್ವ ಅಲ್ಲ, ಸಮಾನತ್ವ ಅಲ್ಲ. ಅಂದ್ರೂ ಅಭೇದ ಅಂತ ಹೇಳ್ತಾರ. ಆ ಸಾರತ್ವಕ್ಕೆ ಇವರು ಅಭೇದತ್ವ ಅನ್ನೋ ಕಲ್ಪನೆ ಮಾಡ್ತಾರೆ. ಅದರ ಸಾರ ಇದು ಇಸೆನ್ಸ್, ಇಸೆನ್ಷಿಯಲಿ ಇಟ್ ಈಸ್ ಫ್ರಮ್ ಹಿಮ್. ಬಟ್ ಸೇಮ್ ಥಿಂಗ್ ಇಸ್ ದಟ್ ಜ್ಞಾನಾನಂದ ಬ್ರಹ್ಮಗುಣಾ ಏವ ಅಸ್ಯ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮನೇ ಹೇಳಿದ್ರೆ, ಸತ್ಯ ಜ್ಞಾನಂ ಅನಂತಂ ಜೀವ ಅಂತ ಹೇಳಿ ಹೇಳಿಲ್ಲ ಹೇಳಿ ಗುರುದು ಇಲ್ಲ. ಅದಕ್ಕೆ ತತ್ವನ ಸಾರತ್ವ ಸತ್ಯ ಪ್ರದೇಶ. ನಾವ್ ಹಿಂಗ ಲೌಕಿಕರಿಗೂ ಮಾಡೆ ಮಾಡ್ತೀವಲ್ಲ, ಏ ಅವನಿಗೆ ರೊಕ್ಕ ಮಾಡೋದು ಅಂತ ಹೇಳಿದ್ರು ಸಂಖ್ಯೆ ಗೊತ್ತಿಲ್ಲ ಅದಕ್ಕೆ ಅಷ್ಟ ಅಷ್ಟು ಇಲ್ಲಕ್ಕೂ ಇಲ್ಲ. ನಮ್ಗಿಂತ ದೊಡ್ಡ ಮಾಡ್ತಾರೆ ಅವ್ರು ಏನೋ ಅಂತೀವ್. ಯಾಕೆ ದುಡ್ಡು ಅಂದ್ರೆ ದೊಡ್ಡ ಸ್ಥಳ ತಂದು ಕೊಡುವಂತ ವಸ್ತು, ಅದು ಅವರಲ್ಲಿ ಹೆಚ್ಚಿದೆ ಇಟ್ಕೊಟ್ಟಿರ್ತದೆ. ತದ್ ಗುಣ ಸಾರ ಅದಕ್ಕೆ ಜ್ಞಾನಾನಂದಾದಿ ಬ್ರಹ್ಮ ಗುಣಃ ಇವ ಅಚೇತ ಸಾರ ಸ್ವರೂಪಂ ಅತಃ ಅಭೇದ ಉಪದೇಶ. ತಸ್ಮಾತ್ ಕಾರಣ ಅಭೇದಸ್ಯ ಉಪದೇಶ ಭವತಿ. ಯಥಾ ಸರ್ವಗುಣಾತ್ಮಕತ್ವಾತ್ ಸರ್ವಾತ್ಮಕತ್ವಂ ಬ್ರಹ್ಮಣಃ ಉಚ್ಯತೆ, ಬ್ರಹ್ಮಣಃ ಸರ್ವೋತ್ತಮತ್ವಂ ಉಚ್ಯತೆ ಸರ್ವಗುಣಾತ್ಮಕತ್ವಾತ್ ತತ್ರ ಮಿತಿರ್ನಾಸ್ತಿ. ಸರ್ವಗುಣಾತ್ಮಕತ್ವಾತ್ ಇತ್ಯತ್ರ ಮಿತಿರ್ನಾಸ್ತಿ. ಸರ್ವೋತ್ತಮತ್ವ ಸರ್ವೋತ್ತಮತ್ವಸ್ಮಿನ್ ಗ್ರಾಮೇ ಸಹ ಸರ್ವೋತ್ತಮ ಪುರುಷ. ಗ್ರಾಮ ಲಿಮಿಟೆಡ್ ಅವ ಸರ್ವೋತ್ತಮ. ಅಸ್ಮಿನ್ ಗ್ರಾಮೇ ಸರ್ವೋತ್ತಮ ಪುರುಷ ಸರ್ವಜ್ಞ ಪುರುಷ. ಯಾಕೆ ಜ್ಞತ್ವ ಸರ್ವ ಅಂದ್ರೆ ವಿಷಯಗಳನ್ನು ತಿಳಿದುಕೊಳ್ಳ ಸತ್ತು ತಿಳಿದುಕೊಳ್ಳುವ ಎಲ್ಲೇ ಆಗಲಿ ಪೂರ್ಣ ತಿಳ್ಕೊಂಡು ಪರಮಾತ್ಮ ಹಂಗೆ ಎಲ್ಲ ವಿಷಯ ಬಗ್ಗೆ ಪೂರ್ಣ ತಿಳ್ಕೊಂಡು ಎಲ್ಲ ವಿಷಯಗಳ ಬಗ್ಗೆ ಇವರಿಗೂ ಹೆಚ್ಚು ಜ್ಞಾನ ಇದೆ. ಉಳಿದವ್ರಿಗಿಂತ ಹೆಚ್ಚು ಅದಕ್ಕೆ ಸರ್ವಗುಣಾತ್ಮಕತ್ವ ಸರ್ವಾತ್ಮಕತ್ವ ಬ್ರಹ್ಮಣ ಉಚ್ಯತೆ ಸಾರ್ಥಕತ್ವೇನ ಅನ್ವರ್ಥತ್ವೇನ. ಅಂದ್ರೆ ಸರ್ವಂ ಖಲು ಬ್ರಹ್ಮ ಅಂದ್ರೆ ಆ ಬ್ರಹ್ಮನಲ್ಲಿ ಮಾತ್ರ ಅದು ಸತ್ಯ. ಸರ್ವಗುಣಾತ್ಮಕತ್ವ ಬ್ರಹ್ಮಣ ಉಚ್ಯತೆ ಸರ್ವಂ ಖಲು ಇದಂ ಬ್ರಹ್ಮ. ಬ್ರಹ್ಮ ಇದು ಇದು ಏನದ ಸರ್ವಂ ವರ್ತತೆ. ಬ್ರಹ್ಮ ಇತಿ ಅದು ವರ್ತತೆ ತತ್ ಸರ್ವಂ ವರ್ತತೆ ಸರ್ವಜ್ಞ ಅನಂತ ಜ್ಞಾನಪೂರ್ಣ ಸತ್ಯಂ ಜ್ಞಾನ. ಇವ್ರೇನ್ ಮಾಡ್ತಾರೆ ಇದ್ದಿದ್ದೆಲ್ಲ ಬ್ರಹ್ಮನ ಅದು ಹಂಗ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಭಿನ್ನ ಜೀವ ಭವಿಷ್ಯತ್ ಪರೋದವಾಗ ಭಿನ್ನ ಜೀವ ಪರೋ ಭಿನ್ನ ತಥಾಪಿ ಜ್ಞಾನ ರೂಪದ ಪ್ರೋಚ್ಯಂತೆ ಬ್ರಹ್ಮ ರೂಪೇಣ ವೇದವಾದ. ಭಿನ್ನ ಜೀವ ಏನೋ ಅವನು ಕೂಡ
ಆ ತರಹದ ಗುಣಗಳು ಇದ್ದಾನ, ಆ ತರಹದ ಗುಣಗಳು ಅದಕ್ಕೆ ಅವನಿಗೂ ಆ ವಿಷಯವನ್ನು ಹೇಳಬಹುದು. ಬ್ರಹ್ಮರೂಪೇಣ ಪ್ರೋಚಂತೆ ಭೇದವಾದೇಶು ಸರ್ವ ಮಾತಾಡ್ತೀವಿ ಆ ರೀತಿ ನಾವು ಇದೆ ಪುಟ್ಟ ಉಪದೇಶ ನಾನು ಏವತಿ ಅದ್ವೈತ ಶ್ರುತೇ ನಿರ್ವಿಷತೆಯ ನಿರ್ವಿಷಯತೆಯ ನೀವೇನ್ ಹೇಳಿದ್ರಿ ಭೇದವನ್ನ ನೀವು ಅರ್ಥ ಮಾಡಬೇಕಾದ್ರೆ ಪರಮಾತ್ಮ ಬೇಕು, ಅಭೇದವನ್ನು ಹೇಳಬೇಕಾದ್ರೆ ಪರಮಾತ್ಮ ಬೇಕು, ಅದಂತೂ ನಿಮಗೆ ಇಲ್ಲಿ ಸಿಗುವುದಿಲ್ಲ. ಆದರೂ ಅಭೇದನೇ ಇದೆ ಅಂತ ನೀವು ಹೇಳಿ ಭೇದ ಅನುವಾದ ಅಂತ ಒಂದು ವಿಷಯ. ಈ ಭೇದ ತಿಳಿದಿದ್ರೆ ಅನುವಾದ ಆಗೋ ಬ್ಯಾಡ್ ನಮ್ಗೆ. ಆದ್ರೆ ಪರಮಾತ್ಮ ಜೀವ ಅನ್ನೋದು ಅಭೇದ ಅನ್ನೋದು ನಾವು ತಿಳಿದಿದೆ, ಭೇದ ಭೇದ ಅಂತ ತಿಳಿದಿದೆ, ಅಭೇದ ಅನ್ನೋದು ತಿಳಿದ ಅಂತ ಇಟ್ಕೊಡ್ರಿ. ಈಗ ಅದಕ್ಕೆ ಅಭೇದನೇ ಮುಖ್ಯ, ಭೇದ ಮುಖ್ಯ ಅಲ್ಲ ಅಂತ ನಾವು ಪ್ರಾಬಲ್ಯ ಹೇಳ್ತಾರೆ. ಅಭೇದ ತಿಳಿದ ಪ್ರಶ್ನೆ ಆಗಮಗಳಿಂದ ಆಗಮಗಳಿಂದ ತಿಳಿಯಬೇಕಾದ್ರೆ ವ್ಯಾವಹಾರಿಕವಾಗಿ ನಮಗಂತೂ ಗೊತ್ತಿಲ್ಲ. ಭೇದ ತಗೊಂಡ ಮೇಲೆ ನಿರ್ಣಯ ಅಂತ ಹೇಳಬೇಕು ಅಂದ್ರೆ ಅಲ್ಲಿ ತನಕ ಪರಮಾತ್ಮ ಜೀವರ ಭೇದ ಅನುವಾದ ಅಲ್ಲ, ಇದು ಏನೋ ಸತ್ಯವಾಗಿದ್ದದ್ದಲ್ಲ, ಗೊತ್ತಿದ್ದದ್ದು ಗೊತ್ತಿದ್ದದ್ದು ಅಂದ್ರೆ ಅನುವಾದ. ಅಗ್ನಿಗೆ ಉಷ್ಣ ಅನುಷ್ಣ ಅನ್ನೋ ತಪ್ಪು ಅಂತ ಗೊತ್ತದ, ಅಗ್ನಿ ಉಷ್ಣ ಅಂತ ಗೊತ್ತದ. ಈ ಅಗ್ನಿ ಉಷ್ಣ ಅನ್ನೋದನ್ನೇ ಹೇಳ್ಯಾರ ಅಂದ್ರೆ ಬೇಗ, ಯಾಕೆ ಅಗ್ನಿನೂ ಗೊತ್ತದ ಉಷ್ಣತ್ವನೂ ಗೊತ್ತದ. ಜೀವಭೇದ ಸಿದ್ಧಾಂತ ಸಿದ್ಧಿದ್ರೆ ಅನುವಾದ ಮಾಡ್ರಿ, ಸಿದ್ಧಿದ್ರೆ ಅನುವಾದ ಮಾಡ್ರಿ ಬೇಗ. ಎಲ್ಲಿ ಸಿದ್ಧದ ಅದು ಅಂತ ಆಗೋದ ಅಂದ್ರೆ ಅದು ವೇದಗಳ ತಾತ್ಪರ್ಯ ನಿರ್ಣಯ ಮಾಡಬೇಕಾದ್ರು ಅದು ಉಪಕ್ರಮ ಉಪಸಂಹಾರ ಅವಕಾಶ. ಇಲ್ಲೇ ದ್ವೈತ ಶ್ರುತಿ ಪ್ರಸಿದ್ಧ ಗೊತ್ತಿದ್ದದ್ದು ಅನುವಾದಕ ಅನ್ನೋ ದೃಷ್ಟಿಯಿಂದ ಅದ್ವೈತ ಶ್ರುತಿ ಪ್ರಬಲ ಅಂದ್ರೆ ಗೊತ್ತಿದ್ದಕ್ಕ ಅಂದ್ರೆ ಹಂಗ ಇಲ್ಲೇ ಇರಲ್ಲ ಅದೇ ಗೊತ್ತದ ಅದಕ್ಕ ಪ್ರಬಲ ಅಪ್ರಬಲವನ್ನ ಈ ಭೇದಾಭೇದಗಳಿಂದ ನಮಗೆ ಅನುವಾದಾದಿಗಳಿಂದ ಗೊತ್ತಾಗ್ತದೆ ನಿಮ್ಗೆ ಇಲ್ಲೇ ಇಲ್ಲ. ಆಗಮಕ್ಕೆ ಹೋಗ್ಬೇಕು, ಆಗಮ ಏನ್ ಹೇಳ್ತದೆ ಅದನ್ನೇ ನೋಡ್ಬೇಕು, ಆಗಮಗಳ ತಾತ್ಪರ್ಯವನ್ನ ಸೂತ್ರದ ಮೂಲಕ ವೇದವ್ಯಾಸರು ತಿಳಿಸಿಟ್ಟಂತ ಸೂತ್ರಗಳಿಗೆ ಹೋಗ್ಬೋದು. ಆ ಸೂತ್ರಗಳು ಹೇಳ್ತಾರೆ ಪೃಥಕ್ ಉಪದೇಶ ಭಿನ್ನೇ ಅದಕ್ಕ ಆ ಭೇದಾಭೇದ ಪ್ರಶ್ನೆ ಏನೋ ಮೇಲೆ ಬಿಡ್ಬೇಕು ನಾವು ಹೇಳಿಬಿಡ. ಅನುಮಾನ ಭೇದಿ ಜೀವ ಗೊತ್ತು ಅಂತಂದ್ರೆ ಅನುಮಾನ ಏನಂತೂ ಜೀವ ಆಗಮೇನ ಈಶ ಅನುಮಾನ ಏನ ಜೀವ ನಾನು ಯಾರು ನಾವು ಅಟ್ನೆ ಅಂತೇವೆ ಅಂದ್ರೆ ನಾನು ಏನೋ ಇರಬೇಕು ಅಂದ್ರೆ ನಾನು ಗೊತ್ತದ ಅಂತ ಅಂದ್ರೆ ಅದು ಅನುಮಾನದ ಹೂ ಅನ್ಬೋದು. ಅದು ಈಶ ಎಲ್ಲಿ ಗೊತ್ತಾಗಬೇಕು ಅಂದ್ರೆ ಅದು ಧನಿಯಾಗಿದ್ದ ವಿಷಯ ಅನುವಾದ ವಿಷಯ ಅಲ್ಲ, ಅನುವಾದ ವಿಷಯ ಅಲ್ಲ ಅಂದ್ರೆ ಅಲ್ಲಿ ನೋಡು, ಅಲ್ಲಿ ನೋಡುವಾಗ ಭೇದ ಹೇಳ್ತಾರೋ ಆ ಭೇದ ಎರಡು ತರದ ವಿಷಯಗಳು. ಅಲ್ಲಿ ಸಾಮಗ್ರಿ ಅವಕಾಶವನ್ನ ನೋಡ್ರಿ, ಏವಂ ಸತಿ ಅದ್ವೈತ ಶ್ರುತೇ ನಿರ್ವಿಷಯತೆಯ ಅಪ್ರಾಮಾಣ್ಯಂ ಪ್ರಾಪ್ತಂ ಇತ್ಯಾಶಂಕಾಂ ಪರಿಹರ ಸೂತ್ರ ಉಪನ್ಯಾಸ ಹೇಳ್ತಾರೆ. ಅಂದ್ರೆ ಅದ್ವೈತ ಶ್ರುತಿಗಳು ಅವ ನಿಮಗೆ ಅದ್ವೈತರೇ ಗೊತ್ತಾಗುವುದಿಲ್ಲ ಅಂತೇಳಿ, ವೇದರೆ ಅದ್ವೈತನೇ ಹೇಳ್ತದ ಅಂತ ನಾನು ಹೇಳ್ತೀವಿ. ಅಂದ್ರೆ ಅದ್ವೈತ ಶ್ರುತಿ ಸುಳ್ಳಾದಂಗಾತಲ್ಲ ನೀವು ವೇದದ ಅಂತಂದ್ರೆ, ಅದಕ್ಕೆ ನೀವು ಅಪ್ರಾಮಾಣ್ಯ ಹೇಳಿದಂಗಾತಲ್ಲ ತಬ್ದೇನ ಸ್ವಾತ್ಮನ ಐತೆ ಪ್ರಕೃತ ಪರಾಮರ್ಶ ನ ಅಭೇದ ಶ್ರುತೇ ಅಪ್ರಾಮಾಣ್ಯ ಪ್ರಾಪ್ತಿ.
ಪರಮಾತ್ಮ ಗುಣ ಸದೃಶ ಆನಂದಾದಿ ಗುಣ ಸ್ವರೂಪತ್ವವೇ. ಪರಮಾತ್ಮನಲ್ಲಿರುವ ಆನಂದಾದಿಗಳ ಕಿಂಚಿತ್ ಅಂಶಾದಿಗಳೇ ಇಲ್ಲಿಯೂ ಕಂಡು ಬರುವುದರಿಂದ ಕನಿಷ್ಠ ಚೈತನ್ಯ ಅನ್ನೋದಂತೂ ಏಕದಲ್ಲ, ಸದ್ಗುಣಸಾರ ಗುಣಸ್ವರೂಪತ್ವೇ. ಆನಂದಾದಿ ಗುಣಸ್ವರೂಪತ್ವೇ, ಆನಂದಾದಿ ಗುಣಗಳಿವೆ ಎನ್ನುವುದು ಒಂದು. ಆನಂದಾದಿಗಳು ಗೌಣವಾಗಿ ಇರುವುದರಿಂದ ಅಂತೂ ಅರ್ಥ ಮಾಡ್ತದೆ. ಜೀವಸ್ಯ ಗೌಣ ವೃತ್ತಿ ಆದರೆ ಅಭಯದ ವ್ಯಪದೇಶ ಉಪಪತ್ತಿ. ಅಭೇದವನ್ನು ಹೇಳಕ್ ಬರ್ತದೆ, ಹೇಳಿದ ಅಭೇದ ಸುಳ್ಳು ಅಂತಾಗ್ಲಿ, ಆ ಭೇದ ಅಪ್ರಮಾಣ ಅಂತಾಗ್ಲಿ, ನಾವೇನು ಅನ್ನೋದಿಲ್ಲ. ಯಥಾಕಲು ಸಕಲ ಜಗತ್ ಗುಣ ಸದೃಶ ಗುಣಾತ್ಮಕತ್ವೇನ ಪರಮಾತ್ಮ ಜಗತ್ ಇದೆ ವ್ಯಪದೇಶ. ಜಗತ್ತಿನ ಎಲ್ಲ ಗುಣಗಳು ಪರಮಾತ್ಮನಿಂದಲೇ ಬಂದವರು. ಇವೆಲ್ಲ ಗುಣಗಳ ಅಧಿಪತಿ ಪರಮಾತ್ಮ ಅಂತ ಹೇಳ್ಕೊಂಡು ವಿಶ್ವಂ ವಿಷ್ಣು ಅಂತ ಹೇಳ್ತೀವಿ. ವಿಶ್ವಂ ವಿಷ್ಣು ಸಂಸ್ಕಾರ ಪಂಚಮೋ ವೇದ ಸರ್ವಂ ಖಲಿತಂ ಇತ್ಯಾದವು ತಥೈವ ಇತಿ ಭಾವ. ವಿಶ್ವಂ ವಿಷ್ಣು ಅಂತ ಹೇಳಿದಂಗ ಸರ್ವಂ ಖಲಿತಂ ಬ್ರಹ್ಮ. ಎತ್ತತ್ರ ಬ್ರಹ್ಮೇ ಗುಣಾ ವರ್ತಂತೆ ತಾವ ಅಂಶಾಂಶ ಸ್ವರೂಪೇಣ ಅತ್ರ ಸರ್ವತ್ರ ವರ್ತಂತೆ ತಸ್ಮಾತ್ ಏತತ್ ಸರ್ವಂ ಬ್ರಹ್ಮ. ಸರ್ವಂ ಖಲಿತಂ ಬ್ರಹ್ಮ ಇತ್ಯಾದವು ತಥಾ ಏವ ಅತ್ರೈವ ಸ್ಮೃತಿ ಸಮ್ಮತಿ ಭವಿಷ್ಯಾತ್. ಗೌಣೀಯ ವೃತ್ತಿ ಅಮುಖ್ಯ ಇತಿ ಚೇ. ಅಂದ್ರೆ ಗೌಣೀಯ ವೃತ್ತಿ ಮಾಡ್ರಿ ಅಂತಂದ್ರೆ ತತ್ವಮಸಿ ಇತ್ಯಾದಿಗಳಿಗೆ. ತತ್ವಮಸಿಯೊಳಗಂತೂ ನಾನೇ ತತ್ವಮಸಿಯೊಳಗೆ ನಾನೇ. ಯಾಕಂದ್ರೆ ತದ್ಗುಣ ಏವ ಅಂತ ಹೇಳ್ಬೇಕು, ಸಾರ ಅಂತೂ ಅಲ್ಲ. ತದ್ಗುಣ ಏವ ಅಂತ, ತದ್ಗುಣ ಏವ ಅಂದ್ರೆ ಭಿನ್ನತ್ವ ಯಾಕ ತತ್ ಮತ್ತು ತೋಮುದಾಗ. ಆವಾಗಂತೂ ಇವಾಗ ಬೇರೆ ಹೇಳ್ಬೇಕಲ್ಲ, ಅವರೇ ಒಪ್ಕೋತಾರೆ. ಒಪ್ಕೊಂಡ್ರೆ ಮುಂದೆ ಹೋಗಲ್ಲ. ಅಜ್ಞಾನದಲ್ಲಿ ಸಿಕ್ಕು ಬೇರೆ ಅಂತ ತಿಳಿದುಕೊಂಡಂತಹ ಜೀವ, ನಿರ್ಗುಣನಾದಂತಹ ಬ್ರಹ್ಮನ ಸ್ವರೂಪ. ಅದಕ್ಕೆ ಸ್ವರೂಪ ಐಕ್ಯವನ್ನು ಹೇಳ್ತಾರೆ ಹೊರತು ಇದ್ದಕ್ಕಿದ್ದಂತೆ ಐಕ್ಯ ಅವರು ಹೇಳುವುದಿಲ್ಲ, ಹೇಳಕ್ ಸಾಧ್ಯ ಆಗುವುದಿಲ್ಲ. ಹಂಗ ಹೇಳ್ಬೇಕು ಅದಕ್ಕೆ ಅತ್ರೈವ ಸ್ಮೃತಿ ಮಹ ಪರಮಾತ್ಮ ಜಗದಿತಿ ಉಪದೇಶ ಸರ್ವಮುಖಲಿಂದ ಬ್ರಹ್ಮ ಇತ್ಯಾದವು ತಥೈವ ಇತಿ ಭಾವ. ಅತ್ರೈವ ಸ್ಮೃತಿ ಸಮೃತಿ ಮಹ ಭವಿಷ್ಯದಿತಿ ಗೌಣಿ ವೃತ್ತಿ ಮುಖ್ಯ. ಅಂದ್ರೆ ಏನ್ ಮಾಡಿದ್ರಿ ನೀವು ಗುಣ ಸಾರದ ಹೌದು, ಆದ್ರೆ ಆ ರೀತಿಯಲ್ಲಿ ಅಲ್ಲ, ಅಂಶಾಂಶಗಳಿಂದ ಅಂದ್ರೆ ಅದಕ್ಕೂ ಅರ್ಥ ಮಾಡಿ ಅದ ಅನ್ನೋದನ್ನು ಕೊಟ್ಟುಕೊಂಡು ಗೌಣಾರ್ಥದಲ್ಲಿ ಮಾಡಿದೆ. ಅಂದ್ರೆ ವೇದದ ಪ್ರಾಮಾಣ್ಯವನ್ನು ನಾವು ಕಳೆಯಲಿಲ್ಲ ಅಂತ ಹೇಳಿದಂಗ, ಗೌಣಾರ್ಥ ಮಾಡಿದ್ರೆ ವೇದ ಪ್ರಮಾಣವನ್ನು ಕಾಯ್ಕೊಂಡಂಗೆ ಹಂಗ ಆಗ್ತದೆ. ಗೌಣಿ ವೃತ್ತಿ ಅಮುಖ್ಯ ಆಚೆ ಮುಖ್ಯ ವೇದನೇ ಹೇಳಿದ ತಮ್ಮಂತ ನೀವು ಗೌಣ ಮಾಡಿಬಿಡ್ತೀರಲ್ಲ, ವೇದ ಸರಿಯಾದ ಅರ್ಥ ಅಲ್ಲ ಅಂತ. ಗೌಣ ಯಾವಾಗ ಮಾಡ್ಬೇಕು? ಯಾವಾಗ ಇರ್ಲಿ, ನೀವು ತತ್ವಂದ್ರೆ ಗೌಣೆ ಹೇಳ್ತಿರಲ್ಲ. ರೈತನೆ ಅಂತ ಹೇಳ ತತ್ ಬೇರೆ ತೊಂದ್ ಬೇರೆ ಅಂತ ಹೇಳ್ತಾರೆ. ಮತ್ ತೋಮಸಿ ಅಂತ ಹೇಳಿದ್ರಲ್ಲ ಅಂದ್ರೆ ತತ್ವಸಾರತ್ವ ಅಂತ ಉತ್ತರ ಹೇಳಿ. ಸೆಕೆಂಡರಿ ಅರ್ಥ ಹೇಳಿದ್ರೆ ಪ್ರೈಮರಿ ಅರ್ಥ ಅದು ವೇದಕ್ಕೆ ನೀವು ಪ್ರೈಮರಿ ಅರ್ಥ ಬಿಟ್ಟು ಸೆಕೆಂಡರಿ ಅರ್ಥ ಮಾಡಿದಂಗೆ ಆಯ್ತು. ವೇದದ ಪ್ರಾಮಾಣ್ಯ ಉಳಿಸಿದಂಗ ಆಗಲಿಲ್ಲ. ಮುಖ್ಯಾರ್ಥ ಅಸಂಭವ ಆದ ಅವಶ್ಯೀಯತೆ. ಮುಖ್ಯಾರ್ಥ ಪಾಠೆ ಅವಾಗ ಲಕ್ಷಣ ಅಂದ್ರೆ ಮುಖ್ಯಾರ್ಥವಾದ ಆಗದೇ ಇರುವಂತದ್ದೇ ಎಲ್ಲಾ ಕಡೆ ಎಲ್ಲ ಅಂತ ಅಲ್ಲಕ್ಕೆ ಆಗುದಿಲ್ಲ. ಚಕ್ರೆ ಇಲ್ಲ ಲಕ್ಷಣ ವೃತ್ತಿ ಒಂದು ಅದನ್ನೇ ಇಲ್ಲ ಲಕ್ಷಣ ವೃತ್ತಿ. ಇದು ತಪ್ಪು ಅಲ್ಲ, ಎರಡು ವರ್ಷ ಒಬ್ಬರದ್ದು ಬಂದ್ರೆ ನೀವು ಬೇರೆ ಅಂತ ಬೇರೆ ಅರ್ಥ ಮಾಡ್ಬೇಕಂತ ಬೇರೆ ಅರ್ಥನೂ ಸಾರ್ಥಕನೇ ಇರ್ತದೆ. ಸ್ವಪ್ರಾಮಾಣ್ಯ ಅಂತ ಆಗುದಿಲ್ಲ. ಅದಕ್ಕೆ ನಾವು ರೂಪಾಂತರದಿಂದ ಅರ್ಥವನ್ನು ಹೇಳಿದರು, ಸಾವಕಾಶತ್ವದಿಂದ ಹೇಳಿದರು,
ಗೌಣತ್ವದಿಂದ ಹೇಳಿದರು, ನಕಾರಾತ್ಮಕವಾಗಿ ಹೇಳಿದರು, ಅಲ್ಲ ಅಂತ ಅಲ್ಲ. ಅದಕ್ಕೆ ನಾವೇ ಅದಕ್ಕೆ ಅಪ್ರಾಧಾನ್ಯ ಅಂತ ಅರ್ಥ ಮಾಡೋ ಕಾರಣ ಇದೆ. ಪ್ರಬಲ ಅಂತ ಪ್ರಬಲ ಪ್ರಶ್ನೆ ಬೇರೆ ಎಲ್ಲೇ ಬರೋದು ಬಂದಾಗ ಎಲ್ಲಾ ಕಡೆ ಪ್ರಬಲ ಪ್ರಬಲ ಪ್ರಶ್ನೆ ಬರುವುದಿಲ್ಲ. ಮುಖ್ಯಾರ್ಥ ಅಸಂಭವ ಅಲ್ಲ ಅಷ್ಟೇ. ನಾವು ಸುಳ್ಳೆ ಗೌಣಾರ್ಥ ಹೇಳಿ ಗೊತ್ತಿಲ್ಲ. ಸಾರ್ವಜ್ಞಾದಿ ಗುಣವತ ಬ್ರಹ್ಮ ಅಲ್ಪಜ್ಞಾನಾದ ಜೀವಸ ಅಭೇದ ನ ಸಾರ್ವಜ್ಞಾದಿ ಪಾರಮಾರ್ಥಿಕಂ ಇತಿ ಚೇತ್ ನ ಸಾರ್ವಜ್ಞ ಪರಮಜ್ಞ ಆಗಣಂಗ ನಹಿ ಸಾರ್ವಜ್ಞಾದಿ ಗುಣವತ ಬ್ರಹ್ಮನಲ್ಲಿ ಸಾರ್ವಜ್ಞಾದಿ ಪಾರಮಾರ್ಥಿಕಂ ಅಲ್ರಿ. ಸದ್ಗುಣ ಸಾರತ್ವ ಅಂತ ಹೇಳುವಾಗ ಸರ್ವಜ್ಞತ್ವನು ಇಲ್ಲಿ ಬಂದಂಗ ಜೀವನಲ್ಲಿ ಸದ್ಗುಣ ಸಾರತ್ವ ಅಲ್ಲ ಅಂದ್ರೆ ಅವನಿಗೂ ನೀವು ಸಾರ್ವಜ್ಞತ್ವ ಹೇಳಿದರಲ್ಲ ಅದ ಹಂಗ ಮತ್ತೆ ತಪ್ಪ ಹೇಳಿದಂಗ ಆಯ್ತಂದ್ರೆ ನ ಸಾರ್ವಜ್ಞಾದಿ ಪಾರಮಾರ್ಥಿಕಂ ಪರಮಾತ್ಮನಲ್ಲಿ ಇದ್ದಂತ ಚೀತಿ ಚೇತ್ನ ಯಹ ಸರ್ವಜ್ಞ ಇತ್ಯಾದಿ ಶ್ರುತಿ ಸಿದ್ಧ ಅವನಿಗೆ ಅಂದ್ರೆ ಇವನಲ್ಲಿ ಅಲ್ಲ ಅವನಲ್ಲಿ ಅವನಲ್ಲಿಯೂ ಸಾರ್ವಜ್ಞತ್ವ ಸೆಕೆಂಡ್ರಿ ಅಂದ್ರೆ ಅವ್ನು ಯಾಕೆ ತಿಳೋದು ತಿಳಿದು ಅಂತ ಬ್ರಹ್ಮನ್ ಹೇಳ್ರಿ ಅಲ್ಪಜ್ಞ ಅಂತ ಹೇಳ ನಮ್ದು ಇಲ್ಲೇ ಅಲ್ಪಜ್ಞ ಅಂತ ಹೇಳಲ್ಲ ಅಂದ್ರೆ ಮೂಲ ವೇದನೆ ಬೇಕಲ್ಲ ಅದಕ್ಕೆ ಅವಾಗ ಸಾರ್ವಜ್ಞ ಅನ್ನೋ ಸೆಕೆಂಡ್ರಿ ಏನ್ರಿ ಶ್ರುತಿ ಸಿದ್ಧ ಸಾರ್ವಜ್ಞ ಅದೇ ಇರಪಿ ಮಿಥ್ಯಾತ್ರಿ ಬೌದ್ಧರಾಧ ಅಂತ ಆಪತ್ತಿ ವೇದ ಸ್ಪಷ್ಟವಾಗಿ ಸತ್ಯಂ ಜ್ಞಾನ ಮಹಂತಂ ಬ್ರಹ್ಮ ಅಂತ ಹೇಳಿದಾಗ ಸರ್ವಜ್ಞತ್ವವನ್ನು ಹೇಳಿದಾಗ ಅದು ಕೂಡ ಅವನಲ್ಲಿ ಇಲ್ಲ ಅಂತ ಹೇಳಿದ್ರೆ ಶೂನ್ಯತ್ವದ ಅರ್ಥಕ್ಕೆ ಬರ್ತದೆ. ಪ್ರಮಾಣ ದುಷ್ಟಾನ ಕಷ್ಟ ವಾದಿನ ಅದ್ವೈತ ಶುಚಿ ಸಿದ್ಧಾರ್ಥೆ ವಿಶ್ವಾಸ ಹೇತು ಅನ್ಯತ್ರ ಅಭಿನಿವೇಶ ಕಷ್ಟ ಏವಂ ವಾದಿನ ಈ ರೀತಿ ಅದ್ವೈತ ಶುಚಿ ಸಿದ್ಧಾರ್ಥೆ ವಿಶ್ವಾಸ ಹೇತು ಅವ ಹೇಳಿದ ಅರ್ಥ ರೋಗ ಅರ್ಥ ಸೆಕೆಂಡರಿ ಸರ್ವಜ್ಞ ಪರಮಾತ್ಮ ಪೂರ್ಣ ಸರ್ವಜ್ಞ ಅಲ್ಲ ಒಂದು ಹಂಗ ಅರ್ಥ ಮಾಡ್ರಿ ಸರ್ವಜ್ಞತ್ವ ಅವನಲ್ಲಿ ಇಲ್ಲ ಅಂತ ಹೇಳುವವನ ಮಾತಿನಲ್ಲಿ ನಾವ್ ಹೆಂಗ್ ವಿಶ್ವಾಸ ಇಡುವುದು ಅಭಿನಿವೇಶ ಬೇರೆ ಅರ್ಥ ಹೇಳುವುದು ಉಪಜೀವ್ಯ ಪ್ರಮಾಣ ವಿರುದ್ಧಂಚ ಅದ್ವೈತ ಬೋಧನ ಯಾಕಂದ್ರೆ ಅಲ್ಲೇ ಪೂರ್ಣವಾಗಿ ವೇದದಲ್ಲೇ ಹೇಳ ಇದರ ಬಗ್ಗೆ ಭೇದ ಹೇಳಬೇಕಾದ್ರೆ ಅದನ್ನೋ ಇಲ್ಲೋ ನೀವು ವೇದ ನೋಡೇ ಹೇಳ್ಬೇಕು ಮಾತ್ರ ವೇದ ನೋಡೇ ಹೇಳ್ಬೇಕು ಅಲ್ಲೇ ಸ್ಪಷ್ಟವಾಗಿ ಅದ್ವೈತನೂ ಅದ ಅದ್ವೈತನೂ ಅದ ಅದ್ವೈತ ವಾಕ್ಯಗಳು ಏನು ಅವಕಾಶ ಅವಕಾಶತ್ವ ಬೇಕಾದಷ್ಟದ ತಿಳ್ಕೊಂಡು ಸುಧಾರ್ಗೆ ಬಂದು ಅನೇಕ ಸರ್ವಿಂದ ಏಕತ್ವ ಹೇಳಬಹುದು ಅದ್ವೈತ ಬೋಧನ ಜೀವ ಪರಮಾತ್ಮ ವಿಷಯ ಪ್ರಮಾಣೈ ಜೀವನ ವಿಷಯದಲ್ಲಿ ವೇದ ಏನ್ ಹೇಳ್ತದೆ ಪರಮಾತ್ಮ ವಿಷಯದಲ್ಲಿ ಏನ್ ಹೇಳ್ತದೆ ಅವನ್ನೆರಡು ನೋಡಿದ್ರಹಣ ಸತ್ಯಜ್ಞಾನ ಅಪೂರ್ಣೋ ಜೀವ ಅಂತ ಹೇಳಿ ಪರೇಣಾಪಿ ಪ್ರಮಾಣ ವಿರೋಧ ವಿವರಣ ಲಾಕ್ಷಣಿಕೋ ಅರ್ಥೋ ಅಂಗೀಕೃತೋ ಅದ್ವೈತ ಶ್ರುತೇ ಯಾಕೆ ತತ್ವಮಸಿ ಎಂದಲ್ಲಿ ಸ್ವರೂಪಾರ್ಥದಲ್ಲಿ ಐಕ್ಯನೇ ಹೊರತು ಅವಸ್ಥಾಕ ರೂಪದಲ್ಲಿ ಐಕ್ಯ ಅಲ್ಲ ಅಂತ ಅವರು ಹೇಳ್ತಾರೆ. ಸೆಕೆಂಡ್ರಿ ಯಾಕಂದ್ರೆ ಈಗಿದ್ದ ಜೀವ ಬ್ರಹ್ಮ ಅಂತ ಹೇಳ್ರಿ ವ್ಯವಹಾರ ಜೀವ ಏನಿದ್ದ ತತ್ವಮಸಿ ಹೆಂಗಾಗ್ತದ್ರಿ ಹಂಗಲ್ಲ ಅವಿದ್ಯಾದಿ ಸ್ವರೂಪವನ್ನು ಕಳೆದುಕೊಂಡಾಗ ಇವನು ಸ್ವರೂಪ ಏನಿರ್ತದೋ ನಿರ್ಗುಣನಾದ ಬ್ರಹ್ಮನ ಸ್ವರೂಪ ಏನಿದೆಯೋ ಅವೆರಡೂ ಒಂದೇ ಅಂತ ಹೇಳೋದು ಅದು ಸೆಕೆಂಡ್ರಿ ಈಗಿಲ್ಲಿ ಇದ್ದದ್ದು ಬಿಟ್ಟು ಬೇರೆ ಹೇಳ
இதுக்கு ஆதி சகடர் என்று இது பிரம்மன் என்று ஜீவ பரமாத்ம விஷய பிரமாணி பேத செய்வ கிரகண மத்த இஷ்டாகி ஜீவ அல்ப அன்னதொன்னு அனைக்காது யாக்கந்தரே அது அனுகிரக தேவாசிய முக்தி வகையே பிரசாத பேக்கோ பேரோ அன்னோ பிரபு பேக்காதர்ஷனம் பரேனாபி பிரமாண விரோகண தீர்வண பிரமாண அட்ட பரத்தாவ அன்னோ அஞ்சிக்கே இல்ல லாக்கே கோ அர்த்தோ அங்கீகிருத்தா அத்வைத ஸ்ருதே ததாச்ச சுகராம் யுக்தம் குணார்த்த கிரகணம் ನೀವು ಗೌರವಾರ್ಥಕ್ಕೆ ಅವಕಾಶ ಕೊಟ್ಟೇ ಕೊಟ್ಟೇರಿ ನಾವು ಇಲ್ಲ ಅವಕಾಶ ತುವ ಅಂತ ಹೇಳಿದ್ರಿ ನೀವು ಇದಕ್ಕೆ ಸರಿ ಅರ್ಥ ಹೇಳಿಲ್ಲ ಮುಖ್ಯ ಅರ್ಥ ಬಿಟ್ಟರೆ ನೀವೆಲ್ಲ ಮುಖ್ಯ ಅರ್ಥ ಹಿಡ್ಕೊಂಡೇರಿ ಹೇಳ್ರಿ ಮೊದ್ಲ ಮತ್ತೆ ಅದಕ್ಕೆ ಆ ಚಕ್ರ ನೀವು ತೆಗಿಲಿಕ್ಕೆ ಬರುವುದ ಲಕ್ಷಣಾವೃತ್ತವು ಹೇಳಾಗ ತತ್ವಂ ಪದವಾಚ್ಯ ಅರ್ಥ ಪರಿತ್ಯಾಗೇನ ಇದ್ದಂಗೆ ಸಕ್ಕರೆ ಇಲ್ಲ ತತ್ವಂ ಪದವಾಚ್ಯಾರ್ಥ ಪರಿತ್ಯಾಗೇನ ಪ್ರತಿ ಪದ ಮಾತ್ರ ಸಮಾನಾಧಿಕರಣ್ಯ ರೂಪ ಮುಖ್ಯಾರ್ಥದ ಇದ್ದೀ ಅಂತ ಅವನಂತೆ ಇದ್ದೀ ಅಂತ ಹೇಳೋದಷ್ಟೇ ಅಶೇಷ ಪ್ರಮಾಣ ವಿರುದ್ಧ ಅಂಗೀಕರಿಸ್ತದೆ ಈಗ ಇದ್ದಾವು ಪರಮಾತ್ಮ ಅಲ್ಲೇ ಅಲ್ಲ ನಿರ್ಗುಣ ಪೇಳಿಲ್ಲ ಇವನಲ್ಲೇ ವ್ಯವಹಾರ ಕಂಡ್ರೆ ಏನಾರ ಅನ್ಕೊಳ್ಳಿ ನೀವು ನಿರ್ಗುಣತ್ವ ಇಲ್ಲೇ ಅದ ಇದು ಜೀವ ಅನ್ನೋ ಅಲ್ಲೇ ಇದ್ರೆ ಬ್ರಹ್ಮ ಆಗ್ತಾನ ಇದ್ರೆ ಬ್ರಹ್ಮ ಅಂತ ನೀವ್ ಅಂತೇಳಿ ಇಲ್ಲ ಇಕ್ಕೇ ಆದ್ರೆ ಇವ ಆಗೋದಿಲ್ಲ ಅನ್ನೋದು ನೀವು ಒಪ್ಕೋತೀರಿ ನೀವೇ ಒಪ್ಕೋತೀರಿ ಭಾವರು ಪದ್ಞಾನದೊಳಗೆ ಸಿಕ್ಕಲ್ಲ ಅದಕ್ಕೆ ಅದು ಕಳೆದಾಗ ಅವನ ಸ್ವರೂಪ ಏನಾಗುತ್ತದೋ ಅದೇ ಅಂದ್ರೆ ಈಗ ಅಂತೂ ಅಲ್ಲ ನೀವೇ ಒಪ್ಪಿಕೊಂಡಿರಲ್ಲ ತತ್ವಮಸೀನೇ ನಿಮ್ಮ ಸಂಸ್ಕಾರ ಅದರಲ್ಲೇ ಅಲ್ಲೇ ವರಮ್ಮೇ ತತಃ ಅದರಿಂದ ಹಿಂಗ ಹೇಳೋದು ಚಲೋ ಅಲ್ಲ ತತ್ವಂ ಪದ ಮುಖ್ಯಾರ್ಥಂ ಅಂಗೀಕೃತ್ಯ ತತ್ ಅಂದ್ರೆ ಇವನು ಅಂತ ತ್ವಮ್ ಅಂದ್ರೆ ತ್ವಮ್ ಅಂದ್ರೆ ಇವ ಅಂತ ತತ್ ಅಂದ್ರೆ ಪರಮಾತ್ಮ ಇಟ್ಟುಕೊಂಡು ಅವರಿಬ್ಬರು ಬೇರೆ ಅನ್ನೋದೇ ಸ್ಪಷ್ಟ ಇಟ್ಟುಕೊಂಡು ಬಿಟ್ಟು ಚೆನ್ನಾಗಿ ಹೋಗ್ತಲ್ಲ ಅವ ಅಲ್ಲ ಅಂದು ಅದಕ್ಕೆ ಸೆಕೆಂಡ್ರಿ ಮೀನಿಂಗ್ ಮಾಡಿ ಹೊಂದಿಸಲಿಕ್ಕೆ ಪ್ರಯತ್ನ ಮಾಡಿ ಅದರ ಏಕತೆಯನ್ನು ಹೇಳಕ್ಕೆ ಆಯಾಸ ಮಾಡು ಅದಕ್ಕಿಂತ ಸರ್ ಇದ್ದಂಗೆ ಹೇಳಲ್ಲ ವರಂ ಹಿ ತತಃ ಹಂಗ ಹೇಳೋಕ್ಕಿಂತ ಇದೇ ಶ್ರೇಷ್ಠ ತತ್ವಂಪದ ಮುಖ್ಯ ಅರ್ಥಂ ಅಂಗೀಕೃತ್ಯ ತ್ವಂ ನಾಮ ಅಮುಕ್ತೋ ಜೀವ ತನ್ನಾಮ ಸದಾ ಮುಕ್ತ ಪರಮಾತ್ಮ ಸ್ವತಂತ್ರ ಪರಮಾತ್ಮ ಅವನ್ ಹಂಗೆ ಇಟ್ಕೊಂಡು ಹೇಳ್ರಿ ನೀವು ತತ್ವಮಸಿ ಅಂದ್ರೆ ಏನು ಏಳು ಅರ್ಥ ಮಾಡ್ಲಿಕ್ಕೆ ಬರ್ತಾವ ಅದಕ್ಕೆ ಅಂಗೀಕೃತ್ಯ ಅಸಿ ಪದ ಮಾತ್ರ ಗೌಣ ಅರ್ಥ ವರ್ಣ ಅಸಿ ಅಸಿ ಅನ್ನೋದು ಮಾತ್ರ ಗೌಣ ಆಗ್ತದೆ ಯಾಕಂದ್ರೆ ಏನು ಅಷ್ಟು ಪೂರ್ಣ ಗುಣಗಳು ಇವನಲ್ಲಿ ಇಲ್ಲ ಏನು ಅವನ ಪೈಕಿನೇ ಅಂದ್ರೆ ಆಗ್ತದೆ ಮಾತ್ರ ಪ್ರಮಾಣ ವಿರೋಧೇನ ಶ್ರುತೇ ಅಮುಖ್ಯಾರ್ಥದ ಅಭ್ಯಪಗಮ್ಯತೆ ನಾವು ಪ್ರಮಾಣ ವಿರುದ್ಧ ಅಂತ ಏನಿಲ್ಲ ಇದು ಪ್ರಮಾಣದ ಅಲ್ಲಿ ಪ್ರಮಾಣ ಏನ ಗೌಣಾರ್ಥ ಅಂಗೀಕಾರ ಕಿಂತು ಶ್ರುತೇರೇವ ತಥಾ ಅಭಿಪ್ರೇತತ್ವಾತ ಶ್ರುತಿ ಏನೇ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳ್ತದೆ ನೀ ಅದಲ್ಲ ನೀನು ನೀನೇ ಅವನ ಅವ ಭಿನ್ನ ಜೀವ ಆದ್ರೆ ಅವನಿಂದ ನೀನಿದ್ದೀವಿ ಅವನ ಎಷ್ಟೋ ಗುಣಗಳು ಅವನೇ ಕೊಡುತ್ತದ್ದು ನಿನ್ನ ದೇವ ತದ್ಗುಣಕಾರತ್ವ ತದ್ ವ್ಯಪದೇಶ ಈ ಅರ್ಥ ಯಾವ ಪ್ರಮಾಣಕ್ಕೂ ವಿರುದ್ಧನೂ ಅಲ್ಲ ಅಂಜಿಕೆನೂ ಇಲ್ಲ ನಮ್ಗೆ ಹೇಳಕ್ಕೆ ನೀವು ಹಂಗೆ ಹೇಳಿದ್ರೆ ಅಂಜಿಕೆ ನಿಮಗ ಇದ್ದದ್ದಿದ್ದಂತೆ ಹೇಳಿದ್ರೆ ಮತ್ತು ವೇದ ಹಂಗೆ ಹೇಳಿದ್ರು ಸಹಿತ ಈ ಹಂಗೆ ಹೇಳ್ತು ಅಂತಂದು ಅದಕ್ಕೆ ಸೆಕೆಂಡ್ರಿ ಮೀನಿಂಗ್ ಮಾಡಿದ್ರು ನಮಗೆ ಭಯನೂ ಇಲ್ಲ
ಸತ್ಪೃಷ್ಟವ್ಯ ಕಥಮಯಂ ಶ್ರುತೇ ಅಭಿಪ್ರಾಯ ಲೋಕತ್ರ ಪ್ರಜ್ಞೇನ ವಿಜ್ಞಾತ. ಅದ್ವೈತ ಹೇಳಿದ ಪರಮಾತ್ಮನ ಸಕಲ ಗುಣಗಳೂ ಜೀವನದಲ್ಲಿವೆ ಅಂತನ್ನುವುದು ಯಾವ ಜ್ಞಾನದಿಂದ ನಿನಗೆ ತಿಳಿಯಿತು ಅಂತ. ಯಾವ ಜ್ಞಾನದಿಂದ ಅಂದ್ರೆ ಲೋಕೋತ್ತರ ಪ್ರಜ್ಞೆ ಇರಬೇಕು ನಿನಗೆ, ಎಲ್ಲರ ತಲೆಮೆಟ್ಟಿ ಹಾರುವಂತಹ ಜ್ಞಾನ ನಿನಗೇನು ಅದ. ಆ ಜ್ಞಾನದ ಮೂಲಕ ನಿನ್ನ ಕಂಡಿದ್ದೀಯ ಅಂತ ಅರ್ಥ. ಒಟ್ಟ ಲೋಕೋತ್ತರ ಪ್ರಜ್ಞೆ ಕಂಡಿಲ್ಲ, ವಿಲಕ್ಷಣ ಪ್ರಜ್ಞ ವಿಜ್ಞಾತ ಆಯ್ತು. ತಾತ್ಪರ್ಯಲಿಂಗೈ ಇವನ್ ಉಪಕ್ರಮ ಉಪಸಂಹಾರವು ಅದು ಉಪಕ್ರಮ ಉಪಸಂಹಾರ ಬಿಡುವ ಮತ್ತೆ ನೀನು ಸೆಕೆಂಡರಿ ಮೀನಿಂಗ್ ಯಾಕೆ ಮಾಡ್ತೀರಿ? ಸೆಕೆಂಡರಿ ಮೀನಿಂಗ್ ಯಾಕೆ ಮಾಡ್ತೀಯಪ್ಪ? ದೇವಾನಂ ಪ್ರಿಯ ಅದು ಉಪೇಕ್ಷಿತವ್ಯ. ದೇವಾನಂ ಪ್ರಿಯ ಅಂದ್ರೆ ದೇವಾನಂ ಮಾತ್ರ ಪ್ರಿಯ ಭವೇತ್ ಹುಡುಗವ್ರು ಯಾರು ನೈ ಲಿಂಗಾನಿ ತಾತ್ಪರ್ಯಾವ ಬೋಧಕಾನಿ ದಾಕ್ಷಿಣಿಕ ಅರ್ಥಕ್ರೇ ಕಾರಣಾನಿ ಇತಿ ಉಕ್ತಂ. ಲಿಂಗಾನಿ ಮುಖ್ಯ ಇದ್ದ ಕಾರಣಗಳು ತಾತ್ಪರ್ಯವನ್ನ ತಿಳಿದುಕೊಳ್ಳುವುದರಲ್ಲಿ ದಾಕ್ಷಿಣಿಕ ಅರ್ಥಕ್ಕೆ ಹೊರಸ್ತಾವ ಅಂತೇನಿಲ್ಲ. ಅಲ್ಲೇ ಲಿಂಗ ಬಲ ಅದ್ವೈತಃ ಎಂಬ ತಾತ್ಪರ್ಯ ಇದೆ ಪ್ರಮಾಣ ವಿರೋಧ ಗೌಣಾರ್ಥವನ್ನು ಅಂಗೀಕರಿಸ ನೀವು ಮಾಡಿದ ಹಣ ಬರ ಆಗ್ತದೆ. ಲಕ್ಷಣ ಆಶ್ರೀಯತೆ ಏನ್ ಮಾಡೋಣ ನಾವು ಅದಕ್ಕೆ ಮಾಡೀವಿ ಇಟ್ಟು ಚೆನ್ನ ಉಪಕ್ರಮಾದಿನ ಉಪಕ್ರಮಾದಿಗಳನ್ನು ಒಬ್ಬನೇ ಹೇಳಿದ್ದು ಯಥಾಚ ಏತ ತಥಾ ಉಕ್ತಂ ಮನ್ನತ್ವೇಕೆ ತಥಾಪಿ ಇದಂ ಸ್ಯಾತ್ ರೂಢಿಯೋಗ ವಿನಾ ಕಶ್ಚನ್ ನೈವಾರ್ಥವೋ ವೇದವೋ ಇಲ್ಲ. ರೂಢಿ ಇರಬೇಕು ಇಲ್ಲ ಯೋಗ ಇರಬೇಕು ಅದೇ ಅರ್ಥ ವೇದದಲ್ಲಿಯೂ ಕೂಡ ಕಂಡು ಇತಿ ವದನ್ ಭಾಷ್ಯಕಾರ ಕಥಮೇವಂ ಶ್ರುತಿ ವ್ಯಾಖ್ಯಾತಿ ನಚ ಪರಮಾತ್ಮ ಸಮನ್ವಯ ವಿಷಯಕಂ ತದ್ವಾಕ್ಯಂ. ಅರ್ಥಾಂತರ ಪ್ರಸ್ತಾವವೇ ಉದಾಹರಣ ಬೇರೆ ಅರ್ಥವನ್ನು ಹೇಳುವಾಗ ಕಶ್ಚಿತ್ ವಿಶೇಷಣ ವಿಶೇಷಣಾಚ ಮಾ ಇವ ತತ್ರ ರೂಢಿಯೋಗ ವಿಹಾಯ ಕೇವಲ ವೃತ್ಯಂತರಸ ನಿಷಿದ್ಧತ್ವ. ನಾ ಹಂಗ ಅರ್ಥ ಮಾಡ್ತೀನಿ ಹಿಂಗ ಅರ್ಥ ಅಂದ್ರೆ ಅದಕ್ಕೆ ರೂಢಿಯರೇ ಇರಬೇಕು ಯೋಗರೇ ಇರಬೇಕು. ಯೋಗ ಅಂದ್ರೇನು ಪ್ರಕೃತಿ ಪ್ರತ್ಯಯಗಳಿಂದ ಬರುವಂತಹ ಅರ್ಥ ಇಲ್ಲ ರೂಢಿ ಗೊತ್ತಾಗ್ಬಿಟ್ಟು. ಟೋಪಿ ಟೋಪಿ ಯಾಕಂತಾರ ರೂಢಿ ರೂಢಿ ಆದ್ರೆ ಸತ್ಯವಂತ ಅಂತ ಹೇಳುವಲ್ಲೇ ಸತ್ಯ ಅವನಲ್ಲಿ ಇದೆ ಅನ್ನುವಂತ ವಾಕ್ ಪ್ರತ್ಯಯ ಇರೋದ್ರೆ ಹಿಂಗ ರೂಢಿಯೋಗ ಪೂರ್ವಕ ಗೌಣ್ಯಾದ ವೃತ್ತೇ ಅನಿವಾರಣ. ರೂಢಿ ಯೋಗ ಪೂರ್ವಕ ಇದ್ದಲ್ಲೇ ಗೌಣ ವೃತ್ತಿಯನ್ನು ಇರ್ತಾವಲ್ಲೇ. ಗಂಗಾ ಎಂಬ ಅವನ ಮನೆ ಎಲ್ಲಿ ಅವನ ಮನೆ ಏನು ಗಂಗಾ ನದಿ ಯೋಗ ಅಲ್ಲೇ ಅದೇ ಅಂದ್ರೆ ಗಂಗಾ ನದಿ ಯೋಗ ಹೆಂಗಿರ್ತದೆ ಗಂಗಾ ನಡ್ಡಿ ಮಾತಾಡ್ತೀವಲ್ಲಿ ಸಾಚ ಪ್ರತಿಯ ನ್ಯಾಯನ ಏವ ನೀವೇ ಒಪ್ಪಿಕೊಂಡ ರೀತಿಯೊಳಗದು ತತ್ವಸಿಗೆ ನೀವು ಹೇಳೋ ಅರ್ಥ ಹೇಳ್ರಿ ಕೇಳಿಬಿಡ್ತಾರ ಅಸ್ತಿ ತತ್ವಸಿ ಇತ್ಯಾದಿ ಶ್ರುತಿ ನಮ್ಮ ಅತಸ್ಮತಿ ಇತ್ಯಾದಿ ರೂಢಾರ್ಥ ಅದ ಶ್ರುತಿಯ ವಿರೋಧೇನ ಜೀವಸ್ಯ ಪರಮಾತ್ಮ ಹೇಳುತ್ತಿದ್ದೇ ಯುಕ್ತ ತತ್ರ ವೇದಸಮನ್ವಯ. ಇಲ್ಲ ಒಂದು ಅತಿ